रील्स गीलु निरंतर चाटिंग मंड्यदल्ली पत्नियन्ने कोंद पति मोबाइल रील्स मर्डर युवा समूह के रील्स सनि मनोवैद्यरु हेलोदेनु मोबाइल गीलिगे परिहारवेनु इदे क्षणद स्पेशल रील्स रगले नानु श्रुतिराज मंड्यद कोप्पलिनल्ली रील्स गीलिगे पत्निया कोलेयागिदे गंड निंदले नडेदिदे घोर कृत्य आदरे ई कृत्यक्के अळियनिगे साथ कोट्टिरोदु बेरारू अल्ल आतन माव मंड्यद मंड्य कोप्पलिनल्ली रील्स गीलिगे इदीग ओब्ब युवतिय अंद्रे पत्नियन्ने कोंदिरुवंतह प्रकरण दाखलागिदे अळियनिगे मावने साथ कोट्टिरुवंतह अंद्रे मगळन्न कोल्लिक्के कोले माड्लिक्के तंदेय साथ कोट्टिरुवंतह घटने इदु रील्स मेलिन व्यामोह के पूजा बिद्दिर्ताळे आकेय हेसरु पूजा कोलेयागिरुवंतह आकेय हेसरु सदा रील्स माड्ता चाट माडोदे पूजाळ केलस आगित्तंते पूजाळन्न प्रतिनित्य नोड्ता इद्दंतह पति श्रीनाथ्के अनुमान बरुत्ते आ अनुमान इवत्तु कोलेगे कारण आगिदे प्रीतिसि मदुवे आगिर्तारे इवरेन् बलवंतवागि मदुवे आगिरोदिल्ल अथवा ओब्बरन्न कंडु ओब्बरिगे इष्ट इल्ल अन्नो रीतियल्लि इरलिल्ल प्रीतिसि मदुवेयादंतह मडदियन्ने कोंदिद्दाने आत कोले माडि 3 दिन आद मेले पोलीसरिगे आतने बंदु शरणागिद्दाने ಅಳಿಯನಿಗೆ ಶವವನ್ನ ಸಾಗಿಸಲಿಕ್ಕೆ ಮಾವ ಕೂಡ ಸಾಥ್ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಮಂಡ್ಯ ಕೊಪ್ಪಲಿನ ಗ್ರಾಮದಲ್ಲಿ ಆಗಿರುವಂತಹ ರೀಲ್ಸ್ ಹುಚ್ಚಾಟ ಸಾವಿನ ಮನೆ ಸೇರಿಸಿದೆ ಪತ್ನಿ ಸದಾಕಾಲ ರೀಲ್ಸ್ ಮಾಡ್ತಾಳೆ ಚಾಟ್ ಮಾಡ್ತಿರ್ತಾಳೆ ಅಂತ ಹೇಳಿ ಪತಿ ಪತ್ನಿಯ ಮೇಲೆ ಅನುಮಾನಗೊಂಡು ಆಕೆಯನ್ನ ಕೊಲೆ ಮಾಡ್ತಾನೆ ಆ ಶವವನ್ನ ಸಾಗಿಸಲಿಕ್ಕೆ ಅಂತ ಹೇಳಿ ತನ್ನ ಮಾವನೇ ಸಾಥ್ ಕೊಟ್ಟಿರುವಂತಹ ಘಟನೆ ಇದಾಗಿದೆ ಸೋ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಲೇ ಇರುತ್ತೆ ನಾವು ಸಾಮಾನ್ಯವಾಗಿ ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಸೋ ಇತ್ತೀಚಿಗೆ ಹೆಂಗಾಗಿದೆ ಅಂದ್ರೆ ರೀಲ್ಸ್ ನ ಈ ಕ್ರೇಜು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಏನು ಕೆಲಸಗಳಿದ್ರೂ ಕೂಡ ಒಂದು ರೀಲ್ಸ್ ಮಾಡಿ ಹಾಕಿದ್ರೆ ಅವರಿಗೆ ಸಮಾಧಾನವನ್ನ ಮಟ್ಟಿಗೆ ಆಗಿಬಿಟ್ಟಿದೆ ಪನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುನಿಲ್ ಇತ್ತೀಚಿನ ದಿನಗಳಲ್ಲಿ ಈ ರೀಲ್ಸ್ ಗಳಿಗೆ ಸಾಕಷ್ಟು ರೀತಿಯಾದಂತಹ ತೊಂದರೆಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಮಂಡ್ಯದಲ್ಲಾಗಿರುವಂತಹ ಘಟನೆ ಒಂದು ಕಡೆ ಪತ್ನಿ ಮೇಲೆ ಅನುಮಾನಗೊಂಡು ಸಾಯಿಸ್ತಾನೆ ಗಂಡ सो तन मावने शवन सागिसलिक्के साथ कोड्तारे अंत हेळिद्रे निजक्कू ओंदु रीति आश्चर्य अन्सुत्ते ओट्टारे घटने एनिदु ಖಂಡಿತ ಶ್ರುತಿ ನೀವು ಹೇಳಿದ ಹಾಗೆ ಮಾವನೇ ಇದಕ್ಕೆ ಸಹಕರಿಸುತ್ತಾನೆ ಅಂತಂದ್ರೆ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಆ ಕುಟುಂಬ ಬೇಸತ್ತಿತ್ತು ಅನ್ನುವಂತದ್ದು ಇಲ್ಲಿ ಗೊತ್ತಾಗುವಂತದ್ದು ಅಂದ್ರೆ ಮಂಡ್ಯದ ಮಂಡ್ಯ ಕೊಪ್ಪಲು ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಅಂದ್ರೆ ಪೂಜಾ ಮತ್ತೆ ಶ್ರೀನಾಥ್ ಅನ್ನುವಂತವರು ಕಳೆದ 9 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ಮದುವೆ ಆದಂತ ಸಂದರ್ಭದಲ್ಲಿ ಇವರ ಜೀವನ ಕೂಡ ಅನ್ಯೋನ್ಯವಾಗಿತ್ತು ಇಬ್ರು ಕೂಡ ಚೆನ್ನಾಗೇ ಇದ್ರು ಹೀಗಾಗಿ ಒಂದು ಹೆಣ್ಣುಮಗು ಕೂಡ ಅವರಿಗೆ ಆಗಿತ್ತು ಮೊದಮೊದಲು ಮದುವೆ ಆದಂತ ಸಂದರ್ಭದಲ್ಲಿ ಚೆನ್ನಾಗೇ ಇತ್ತು ಇವರ ಜೀವನ ಚೆನ್ನಾಗೇ ನಡೀತಾ ಇತ್ತು ಆದ್ರೆ ಶ್ರೀನಾಥ್ ಏನು ಪೂಜಾ ಏನಿದ್ದಾಳೆ ಅವಳಿಗೆ ಒಂದು ಮೊಬೈಲ್ ಅನ್ನು ಕೊಡಿಸ್ತಾನೆ ಕೊಡಿಸ್ತಂತ ನಂತರದಲ್ಲಿ ಇವರ ಸಂಬಂಧದಲ್ಲಿ ಅಂದ್ರೆ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡುವಂತದ್ದು ಯಾಕಂದ್ರೆ ಸಹಜವಾಗಿ ಪೂಜಾ 3 ಮೊಬೈಲ್ ಅನ್ನು ಇಟ್ಕೊಂಡಿರ್ತಾಳೆ ಮೊಬೈಲ್ ನಲ್ಲಿ ರೀಲ್ಸ್ ಮಾಡುವಂತ ಗೀಳಿಗೆ ಅವಳು ಬಿದ್ದಿರುವಂತದ್ದು ಅಂದ್ರೆ ರೀಲ್ಸ್ ಮಾಡ್ತಾ 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 ಒಂದಷ್ಟು ಜನರನ್ನ ಆಕೆ ಪರಿಚಯ ಕೂಡ ಮಾಡ್ಕೊಳ್ತಾಳೆ ಹೀಗಾಗಿ ಒಂದಷ್ಟು ಯುವಕರ ಪರಿಚಯ ಕೂಡ ಆಕೆಗೆ ಆಗುವಂತದ್ದು ಹೀಗಾಗಿ ಸಹಜವಾಗಿ ಶ್ರೀನಾಥ್ ಆಕೆಯ ಮೇಲೆ ಕೋಪಗೊಂಡಿರ್ತಾನೆ ಕೋಪಗೊಂಡು ಆಕೆಗೆ ಸಾಕಷ್ಟು ಬಾರಿ ಹೇಳ್ತಾನೆ ಈ ರೀತಿಯಾದಂತ ರೀಲ್ಸ್ ಉಚ್ಚಾಟದಿಂದ ಪರಪುರುಷರ ಸ್ನೇಹವನ್ನು ಬೆಳೆಸುವಂತದ್ದು ಸರಿಯಲ್ಲ ಅನ್ನುವಂತ ಒಂದಷ್ಟು ತಿಳಿ ಹೇಳುವಂತ ಕೆಲಸವನ್ನು ಕೂಡ ಶ್ರೀನಾಥ್ ಮಾಡಿರ್ತಾನೆ ಆದ್ರೆ ಪೂಜಾ ಇದು ಯಾವುದಕ್ಕೂ ಕೂಡ ಕಿವಿಗೊಡೋದಿಲ್ಲ ಮಂಡ್ಯ ಕೊಪ್ಪಲಿನಲ್ಲಿ ಪೂಜಾ ಯಾರು ಅಂತಂದ್ರೆ ಎಲ್ಲರಿಗೂ ಕೂಡ ತಿಳಿದಿರುತ್ತೆ ಯಾಕಂದ್ರೆ ಅಷ್ಟು ಫೇಮಸ್ ಆಗಿರ್ತಾಳೆ ರೀಲ್ಸ್ ಮಾಡ್ತಾ ಮಾಡ್ತಾ ಹೀಗಾಗಿ ಒಂದಷ್ಟು ಚಾಟಿಂಗ್ ಕೂಡ ಅಂದ್ರೆ ರೀಲ್ಸ್ ಆದ ಬಳಿಕ ಚಾಟಿಂಗ್ ಅಲ್ಲೂ ಕೂಡ ಪೂಜಾ ಬೀಳುವಂತದ್ದು ಅಂದ್ರೆ 3 ಮೊಬೈಲ್ ಅನ್ನ ಹಿಡ್ಕೊಂಡು ಚಾಟಿಂಗ್ ಮಾಡುವಂತದ್ದು ಪರಪುರುಷರ ಜೊತೆ ಮಾತನಾಡುವಂತದ್ದು ಇವೆಲ್ಲವನ್ನ ಕೂಡ ಏನು ಪೂಜಾ ಅಳವಡಿಸಿಕೊಂಡಿರ್ತಾಳೆ ಹೀಗಾಗಿ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಶ್ರೀನಾಥ್ ಹೇಳಿದ್ರು ಕೂಡ ಪೂಜಾ ಕೇಳೋದಿಲ್ಲ ಹೀಗಾಗಿ ಮನನೊಂದು ಶ್ರೀನಾಥ್ ಆಕೆಯನ್ನ ಕೊಲೆ ಮಾಡಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಇನ್ನು ಏನು ಕೊಲೆ ಮಾಡಿ ಆಕೆಯನ್ನ ಸಾಕಿಸ್ಲಿಕ್ಕೆ ಅಂದ್ರೆ ಆಕೆಯ ಮೃತದೇಹವನ್ನ ಅಂದ್ರೆ ಆಕೆಗೆ ಕುತ್ತಿಗೆಯನ್ನ ಬಿಗಿದು ವೇಲ್ನಲ್ಲಿ ಆಕೆಯನ್ನ ಮೊದಲಿಗೆ ಆತ ಸಾಯಿಸುವಂತದ್ದು ಅದಾದ ಬಳಿಕ ಪೂಜಾಳ ತಂದೆ ಶೇಖರ್ ಏನಿದ್ದಾನೆ ಆತನಿಗೆ ಸ್ವತಃ ಅಳಿಯ ಅಂದ್ರೆ ಶ್ರೀನಾಥ್ ಕರೆ ಮಾಡಿ ಹೇಳ್ತಾನೆ ಈ ರೀತಿ ಪೂಜಾಳನ್ನ ಕೊಲೆ ಮಾಡಿದ್ದೇನೆ ಅಂತ ಆದ್ರೆ ಅಲ್ಲಿ ಪೂಜಾಳ ತಂದೆ ಒಂದು ಚೂರು ಕೂಡ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಮರುಗೋದಿಲ್ಲ ಬದಲಿಗೆ ಅಳಿಯ ಏನ್ ಶ್ರೀನಾಥ್ ಇರ್ತಾನೆ ಆತನಿಗೆ ಆ ಶೇಖರ್ ಕೂಡ ಸಹಕಾರವನ್ನ ಮಾಡುವಂತದ್ದು ಅಂದ್ರೆ ಮನೆಯಿಂದ ಬೈಕ್ ನಲ್ಲಿ ಆಕೆಯ ಮೃತದೇಹವನ್ನ
ಮಂಡ್ಯದ ಮಹಾದೇವಪುರ ಬೋರೆದೇವರ ದೇವಸ್ಥಾನ ಏನಿದೆ ಕಾವೇರಿ ನದಿಯ ದಡದಲ್ಲಿ ಇರುವಂತದ್ದು ಆ ಜಾಗಕ್ಕೆ ಬೈಕ್ನಲ್ಲೇ ಮೃತದೇಹವನ್ನ ಸಾಗಿಸ್ತಾರೆ ಸಾಗಿಸ್ತಾ ಬಳಿಕ ಅಲ್ಲಿ ಆಕೆಯ ಮೃತದೇಹಕ್ಕೆ ಕಲ್ಲನ್ನ ಕಟ್ಟಿ ಕಾವೇರಿ ನದಿಗೆ ಎಸೆಯುವಂತದ್ದು ಇನ್ನು ಯಾಕೆ ಆ ಜಾಗದಲ್ಲೇ ಆಕೆಯ ಬಾಡಿಯನ್ನ ಹಾಕಿದ್ರು ಅಂತ ಹೇಳಿದ್ರೆ ಅಲ್ಲಿ ಮೊಸಳೆಗಳಿದೆ ಹೀಗಾಗಿ ಆಕೆಯ ಮೃತದೇಹವನ್ನ ಮೊಸಳೆಗಳು ತಿಂದು ಮುಗಿಸ್ತವೆ ಅನ್ನುವಂತ ಉದ್ದೇಶದಿಂದ ತೆಗೆದುಕೊಂಡು ಹೋಗಿ ಆ ಒಂದು ಜಾಗದಲ್ಲಿ ಹಾಕ್ತಾರೆ ಅದಾದ ಬಳಿಕ ಏನು ಅದಾದ ಮೂರು ದಿನಕ್ಕೆ ಶ್ರೀನಾಥ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾನೆ ಹೋದಂತ ಸಂದರ್ಭದಲ್ಲಿ ಆತನಿಗೆ ಯಾವ ರೀತಿ ಜ್ಞಾನೋದಯ ಆಯ್ತು ಅಂತ ಗೊತ್ತಿಲ್ಲ ಆದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಂತ ಸಂದರ್ಭದಲ್ಲಿ 102 ಅಂದ್ರೆ ಪೊಲೀಸರಿಗೆ ಕರೆಯನ್ನ ಮಾಡ್ತಾನೆ ಮಾಡಿ ನಾನು ಈ ರೀತಿ ನನ್ನ ಪತ್ನಿಯನ್ನ ಕೊಲೆ ಮಾಡಿದ್ದೀನಿ ಅನ್ನುವಂತ ಮಾತುಗಳನ್ನ ಹೇಳ್ತಾನೆ ಅದಾದ ಬಳಿಕ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನನ್ನ ಹೆಂಡತಿ ಈ ರೀತಿ ರೀಲ್ಸ್ ಗೀಳಿಗೆ ಬಿದ್ದಿದ್ಲು ಅದರ ಜೊತೆಗೆ ಒಂದಷ್ಟು ಪರಪುರುಷರ ಜೊತೆ ಚಾಟಿಂಗ್ ಕೂಡ ಮಾಡ್ತಾ ಇದ್ಲು ಸಾಕಷ್ಟು ಬಾರಿ ಆಕೆಗೆ ಹೇಳಿದ್ದೆ ಇದೆಲ್ಲವನ್ನ ಬಿಟ್ಟುಬಿಡು ಅಂತ ಆದ್ರೂ ಕೂಡ ಆಕೆ ಕೇಳಿರ್ಲಿಲ್ಲ ಹೀಗಾಗಿ ಮಂಡ್ಯ ಕೊಪ್ಪಲಿನಲ್ಲಿ ಪೂಜಾ ಅಂದ್ರೆ ಸಾಕು ಪ್ರತಿಯೊಬ್ಬ ಯುವಕರ ಬಾಯಲ್ಲೂ ಕೂಡ ಪೂಜಾ ಯಾರು ಅನ್ನೋದು ಗೊತ್ತಾಗ್ತಿತ್ತು ಇದರಿಂದ ಸಾಕಷ್ಟು ಅವಮಾನಗಳಾಗ್ತಾ ಇತ್ತು ನನ್ಗೆ ಹೀಗಾಗಿ ಆಕೆಯನ್ನ ಕೊಲೆ ಮಾಡಿ ಈ ರೀತಿ ಬೀಸಾಡಿದ್ದೇನೆ ಅನ್ನುವಂತ ಮಾತನ್ನ ಕೂಡ ಹೇಳ್ತೇನೆ ಇದ್ರ ಜೊತೆಗೆ ಆ ಪೂಜಾ ತಂದೆಯನ್ನು ಸಹಕರಿಸಿದ್ದ ಆ ಶೇಖರ್ ವಿಚಾರವನ್ನ ಕೂಡ ಶ್ರೀನಾಥ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತದ್ದು ಹೀಗಾಗಿ ಸಹಜವಾಗಿ ನೋಡೋದಾದ್ರೆ ರೀಲ್ಸ್ ಗೀಳಿಗೆ ಬಿದ್ದಂತವರಿಗೆ ಈ ರೀತಿ ಏನು ಪತಿ ಅಂದ್ರೆ ಶ್ರೀನಾಥ್ ಏನ್ ಕೊಲೆ ಮಾಡಿದ್ದಾನೆ ಅದೊಂದು ಪಾಠ ಆಗ್ಬೇಕು ಅನ್ನುವಂತ ಮಾತುಗಳು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು ಆದ್ರೆ ಪತಿಯ ಅಂದ್ರೆ ಇವರಿಬ್ರು ಕೂಡ ಪ್ರೀತಿಸಿ ಮದ್ವೆ ಆಗಿದ್ರು ಪ್ರೀತಿಸಿ ಮದ್ವೆ ಆದಂತ ಸಂದರ್ಭದಲ್ಲಿ ಈ ರೀತಿ ಪತಿಯ ಮಾತನ್ನ ಕೇಳದೆ ರೀಲ್ಸ್ ಗೀಳಿಗೆ ಬಿದ್ದು ಪರಪುರುಷರ ಸಹವಾಸ ಮಾಡಿದ್ದು ತಪ್ಪು ಅನ್ನುವಂತ ಮಾತುಗಳನ್ನ ಕೂಡ ಮಂಡ್ಯದಲ್ಲಿ ಮಾತನಾಡ್ತಾ ಇರುವಂತದ್ದು ಜನರು ಶ್ರುತಿ ಓಕೆ ಸುನಿಲ್ ಥ್ಯಾಂಕ್ ಯು ತಮ್ಮಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ ಯುವ ಜನರಲ್ಲಿ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ರೀಲ್ಸ್ ನ ಹುಚ್ಚಾಟ ರೀಲ್ಸ್ ಗೀಳಿನಿಂದ ಸಂಸಾರದಲ್ಲಿ ಹೆಚ್ಚಾಗ್ತಾ ಇದೆ ಕಲಹಗಳು ನೋಡಿ ಯಾವ ಮಟ್ಟಿಗಾಗಿದೆ ಅಂದ್ರೆ ಯುವ ಜನರು ರೀಲ್ಸ್ ನಲ್ಲೇ ಮುಳುಗು ಹೋಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಿಗೆ ಅಷ್ಟರ ಮಟ್ಟಿಗೆ ಅವರು ಅಡಿಕ್ಟ್ ಆಗ್ತಾ ಇದ್ದಾರೆ ರೀಲ್ಸ್ ಗೀಳಿನಿಂದ ಸಂಸಾರದಲ್ಲಿ ಕಲಹಗಳು ಶುರುವಾಗ್ತಾ ಇದೆ ರೀಲ್ಸ್ ನಿಂದ ಸಂಬಂಧಗಳು ಹಾಳಾಗ್ತಾ ಇದೆ ಮನಃಶಾಂತಿಯು ಕೂಡ ಹಾಳಾಗ್ತಾ ಇದೆ ಈ ರೀಲ್ಸ್ ಶಾರ್ಟ್ಸ್ ಗೀಳಿನಿಂದ ಪದೇ ಪದೇ ಮತ್ತೊಂದು ಕಡೆಗೆ ಅಪಘಾತಗಳಾಗ್ತಾ ಇದೆ ಡೇಂಜರ್ ಪ್ರದೇಶಗಳಲ್ಲೂ ಕೂಡ ರೀಲ್ಸ್ ನಿಂದ ಆಗ್ತಾ ಇರೋ ಆಪತ್ತುಗಳು ವರದಿ ಆಗ್ತಲೇ ಇವೆ ಫೇಮಸ್ ಆಗುವುದಕ್ಕೆ ಹೋಗಿ ಹಲವರ ಜೀವಕ್ಕೂ ಕೂಡ ಕುತ್ತು ಬಂದಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇದೆ ಸಾಕಷ್ಟು ರೀತಿಯಾದಂತಹ ಅವಘಡಗಳಾದರೂ ಕೂಡ ಅನಾಹುತಗಳಾದರೂ ಕೂಡ ನಮ್ಮ ಯುವ ಸಮೂಹ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಹಾಗಾದ್ರೆ ನೋಡಿ ನಾವು ಬಲಭಾಗದ ದೃಶ್ಯಗಳನ್ನ ಕೂಡ ನಾವು ತೋರಿಸ್ತಾ ಇದೀವಿ ನಿಮ್ಗೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ರೀಲ್ಸ್ ನ ವ್ಯಾಮೋಹ ಗೀಳು ಸೊ ಜೀವಕ್ಕೆ ಕುತ್ತು ತಂದ್ರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಸೊ ಈ ಗೀಳಿಗೆ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ಯುವ ಜನತೆ ಬನ್ನಿ ಹಾಗಾದ್ರೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಈ ಸಾವು ನೋವಿನ ಪ್ರಕರಣಗಳು ಜೊತೆಗೆ ಈ ರೀಲ್ಸ್ ನ ಗೀಳಿಗೆ ಅಡಿಕ್ಟ್ ಆಗಿರುವಂತಹ ನಮ್ಮ ಯುವ ಜನತೆಯ ಮೆಂಟಾಲಿಟಿ ಸದ್ಯದ ಮಟ್ಟಿಗೆ ಯಾವ ರೀತಿಯಾಗಿದೆ ಸೊ ಇದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮೊದಲಿಗೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ಮನುಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಪದ್ಮಾಕ್ಷಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಮಹಿಳಾ ಹೋರಾಟಗಾರ್ತಿಯಾಗಿರುವಂತಹ ನೀಲಾ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಆಯ್ತಾ ಪದ್ಮಾಕ್ಷಿ ಮೇಡಮ್ ನನ್ನ ಮೊದಲನೇ ಪ್ರಶ್ನೆ ನಿಮಗೆ ಕೇಳಬೇಕು ಯಾಕಂದ್ರೆ ತಾವು ಕೂಡ ಸಾಕಷ್ಟು ಈ ತರದ ಚರ್ಚೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀರಿ ಈ ತರದ ಇನ್ಸಿಡೆಂಟ್ಗಳನ್ನ ಮೇಲಿಂದ ಮೇಲೆ ನೋಡ್ತಲೇ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ಈ ರೀಲ್ಸ್ ಅನ್ನೋದರ ಮಟ್ಟಿಗೆ ಒಂದು ರೀತಿ ಡ್ರಗ್ಸ್ ನ ರೀತಿಯಲ್ಲಿ ಅಡಿಕ್ಟ್ ಆಗಿದ್ದಾರೆ ಯುವ ಸಮೂಹ ಏನನ್ಸುತ್ತೆ ನಿಮಗೊಬ್ಬರು ಮನೋಶಾಸ್ತ್ರಜ್ಞರಾಗಿ ಈ ಡ್ರಗ್ಸ್ ತಗೊಬೇಕಂದ್ರೆ ಎಷ್ಟು ಕಿಕ್ ಇರುತ್ತೆ ಅದೇಕಿನ್ನ ಹೆಚ್ಚಿನ ಕಿಕ್ಕು ಇದರಿಂದ ಬರುತ್ತೆ ಯಾಕಂದ್ರೆ ಈಗ ಅವರು ಫೇಮಸ್ ಆಗಿದ್ದಾರೆ ತುಂಬಾ ಜನ ಮಾತಾಡಿಸ್ತಾರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಫೇಮಸ್ ಆಗಬೇಕು ನಾನು ಟಿ ವಿಲಿ ಬರಬೇಕು ನನ್ನನ್ನು 4 ಜನ ನೋಡಬೇಕು ನನ್ನಲ್ಲಿ ಟ್ಯಾಲೆಂಟ್ ಇದೆ ನಾನು ಆಕ್ಟಿಂಗ್ ಮಾಡಬೇಕು ಟಿ ವಿಲಿ ಬರಬೇಕು ಈ ಥರದೆಲ್ಲ ಆಸೆಗಳೆಲ್ಲ ಇರ್ತವೆ ಆದರೆ ಏನಾಗುತ್ತೆ ಎಲ್ಲರಿಗೂ ಸಿನಿಮಾದಲ್ಲಿ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಸೀರಿಯಲ್ಗಳಲ್ಲಿ ಮಾಡೋಕ್ಕಾಗಲ್ಲ ಅಂಥ ಒಂದು ಸಂದರ್ಭದಲ್ಲಿ ಟಿಕ್ಟಾಕ್ ಅಂಥವ್ರಿಗೆಲ್ಲ ಭಯಂಕರ ವರದಾನ ಥರನೇ ಆಗೋಯ್ತು ಹೌದು ಎಲ್ಲರೂ ಬಂದರು ಎವ್ರಿಬಡಿ ಆಮೇಲೆ ಇದು ತುಂಬಾ ಹೊತ್ತಿನ ಮಾಡಂಗಿಲ್ಲ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಇನ್ ಮಾಡಂಗಿಲ್ಲ ಒಂದು 15 ಸೆಕೆಂಡ್ಸ್ 20 ಸೆಕೆಂಡ್ಸ್ ಬರುತ್ತೆ ಇದು ಸೊ ಹಾಗಾಗಿ ಎಷ್ಟೋ ಬೇಕಾಗಿರೋ ಕಂಟೆಂಟು ಎಲ್ಲ ಅಲ್ಲಿ ಎಲ್ಲ ಈಸಿಲಿ ಅವೈಲೇಬಲ್ ಇವ್ರು ಏನು ಯಾವುದೇ ಸೀನ್ ಯಾವುದೋ ಹಾಡನ್ನು ಕಂಪೋಸ್ ಮಾಡಂಗಿಲ್ಲ ಏನೂ ಇಲ್ಲ ಬಟ್ ಅಂತ ಈಸಿಲಿ ಅವೈಲೇಬಲ್ ಅದಕ್ಕೆ ಬೇಕಾಗಿರೋ ನೀಟಾಗಿ ರೆಡಿಯಾಗಿ ಅಪ್ಲೋಡ್ ಮಾಡಿಬಿಟ್ಟು ಶೇರ್ ಮಾಡಿದಾಗ ಭಾಳಷ್ಟು ಜನ ಏನೇನು ತುಂಬ ಚೆನ್ನಾಗಿ ಮಾಡಿದೆ ನೀನು ಸಕ್ಕದಾಗಿತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಈ ರೀತಿ ಹೇಳಬೇಕಾದ್ರೆ ಎಷ್ಟೋ ಜನಕ್ಕೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುವಂಥ ಜನಕ್ಕಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಹೌದು ನನಗೆ ನಾನು ಅಪ್ರಿಷಿಯೇಟ್ ಮಾಡಿದ್ರು ನನ್ನನ್ನು ನೋಡಿದ್ರು ನನ್ನ ನೋಡ್ತಾ ಇದ್ದಾರೆ ನನಗೆ ಫಾಲೋವರ್ಸ್ ಇದೆ ಅದಾದ ನಂತರ ಫಾಲೋವರ್ಸ್ ಥರ ಆಗೋಗ್ತಾರಲ್ಲ
ಯಾರು ವ್ಯಕ್ತಿಗಳಿಗೆ ಫಾಲೋವರ್ಸ್ ಅಂದ ತಕ್ಷಣ ನನ್ನನ್ನು ಫಾಲೋ ಮಾಡ್ತಾರೆ, ನನಗೆ ಇಂಪಾರ್ಟೆನ್ಸ್ ಇದೆ ಅಂದಾಗ ಇನ್ನು ಇನ್ನು ಮಾಡೋಣ, ಮತ್ತಷ್ಟು ಮಾಡೋಣ, ಮಗದಷ್ಟು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಅದು ಹೇಗೆ ಕುಡಿತ ಮತ್ತು ಡ್ರಗ್ಸಲ್ಲಿ ಕುಡಿಬೇಕು 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 ಅನಿಸ್ತಾ ಇರುತ್ತೆ, ಅದೇ ರೀತಿ ಇವ್ರಿಗೂ ಇವತ್ತೇನೋ ಮಾಡಿಲ್ಲ, ಆಮೇಲೆ ಜನ ಬೇರೆ ಫೋನ್ ಮಾಡಿ ಕೇಳ್ತಾರಲ್ಲ ಇವತ್ತು ಯಾಕೇನು ಹಾಕೇ ಇಲ್ಲ ಅನ್ನೋ ಥರದ್ರೆ, ಸೊ ಅವಾಗ ಒಂದು ಇನ್ನೊಂದು ಮಾಡಬೇಕು, ಇವತ್ತು ಯಾಕೋ ನೆನ್ನೆ ಬರೀ ಎರಡೆರಡು ಮಾಡಿಬಿಟ್ಟಿದ್ದೀನಿ, ಇವತ್ತು ಮೂರು ಮಾಡಿಬಿಡೋಣ, ನಾಲ್ಕು ಮಾಡಿಬಿಡೋಣ, ಈ ರೀತಿಯಾದಂಥ ಮಾಡ್ತಾ 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 ಯಾವ ಥರ ಆಗೋಗುತ್ತೆ ಅಂತ ಹೇಳಿದ್ರೆ, ಸೇಮ್ ಡ್ರಗ್ಸು ಮತ್ತು ಇದು ಇಡೋ ಎಲ್ಲ ಅಡಿಕ್ಷನ್ಸಲ್ಲೂ ಒಂದೇ ಥರ ಆಗುತ್ತೆ. ಡ್ರಗ್ ಅಡಿಕ್ಷನ್ಸು ಬೇರೆ ಅಡಿಕ್ಷನ್ಸಲ್ಲಿ ಇರೋ ರೀತಿಯಲ್ಲಿ ಇವ್ರಿಗೂ ಅದಿಲ್ಲದೆ ಬದುಕೋಕ್ಕೆ ಆಗಲ್ಲ, ಅಟೆನ್ಷನ್ ಇಲ್ಲದೆ ಇರೋಕ್ಕೆ ಆಗಲ್ಲ, ಓ ಏನು ಮಾಡಬೇಕು, ಬೇರೆ ಎಲ್ಲ ಕೆಲಸದ ಮೇಲೂ ಕಾನ್ಸಂಟ್ರೇಷನ್ ಸಂಪೂರ್ಣ ಹೊರಟೋಗುತ್ತೆ, ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡಬೇಕು, ಕಂಟೆಂಟ್ ಯಾವುದು ಟ್ರೆಂಡಿಂಗ್ ಅಲ್ಲದೆ ಯಾರು ನೋಡಲ್ಲ, ಈ ಥರದ್ರಲ್ಲೇ ಸಮಯ ಎಲ್ಲ ಕಳೆದ್ಬಿಡ್ತಾರೆ. ಸೊ ಹಾಗಾಗಿ ಬೇಕಾಗಿರುವಂಥ ಕೆಲಸದ ಮೇಲೆ ನಿಜ ಜೀವನದ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರೋದಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ಗಳಾಗುತ್ತೆ. ಎಸ್ ಮೇಡಮ್, ಮತ್ತೆ ನಾನು ಮಾತನಾಡ್ತೀನಿ. ಇಲ್ಲ ಮೇಡಮ್, ಈಗ ನಿಮ್ಮ ಜಿಲ್ಲೆಯಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಇದು. ಹೌದು ಮೇಡಮ್. ಸೊ ಒಂದು ಪ್ರೀತಿಸಿ ಮದುವೆ ಆಗ್ತಾರೆ, ಮುದ್ದಾದ ಕುಟುಂಬ, ಅದಕ್ಕೆ ಆ ಪ್ರೀತಿ ಕುರು ಹಾಗೆ ಒಂದು ಮಗಳು ಕೂಡ ಇರ್ತಾಳೆ. ಸೊ ಸಂಸಾರಕ್ಕೆ ಇನ್ನೇನು ಬೇಕಾಗಿಲ್ಲ ಅಂತ ಅನ್ಸುತ್ತೆ, ಅಷ್ಟು ಸುಖಿ ಸಂಸಾರ, ಈ ರೀಲ್ಸ್ ಅನ್ನೋದೊಂದು ಬಂದು. ಸೊ ಇವತ್ತು ಪತಿಯೇ ಪತ್ನಿಯನ್ನ ಕೊಲ್ಲೋ ಮಟ್ಟಿಗೆ ಹೋಗುತ್ತೆ. ಸೊ ತಮಗೆ ಗೊತ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಇನ್ಸಿಡೆಂಟ್ ನಿಮ್ಮ ಜಿಲ್ಲೆಯಲ್ಲಾಗಿರೋದು? ಇದು ಮಂಡ್ಯ ಜಿಲ್ಲೆಯಲ್ಲೇ ಆಗಿದೆ, ಆದರೆ ಇದರ ಸಂಪೂರ್ಣವಾದ ಮಾಹಿತಿ ನಮಗೆ ತನಿಖೆ ನಂತರನೇ ಗೊತ್ತಾಗುತ್ತೆ, ಸಂಪೂರ್ಣವಾದ ತನಿಖೆ ವರದಿ ನಂತರ ಗೊತ್ತಾಗುತ್ತೆ. ಯಾಕೆ ಅಂತಂದರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸಾಯಿಸೋ ಮಟ್ಟಿಗೆ ಹೋಗ್ತಾನೆ ಅಂತಂದರೆ ಅವನು ಇನ್ನೆಷ್ಟು ಆ ವಿಚಾರದಿಂದ ಬೇಸತ್ತಿದ್ದಾನೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಓಕೆ, ಹೌದಲ್ವಾ? ಯಾಕಂದರೆ ಪ್ರೀತಿಸಿ ಮದುವೆ ಆಗಿದ್ದಂಥ ಹೆಂಡತಿ, ಮುದ್ದಾದ ಮಗು, ಒಂದು ಕ್ಷಣ ಆ ಮಗು ಬಗ್ಗೆ ಏನಾದರೂ ಅವನು ಯೋಚನೆ ಮಾಡ್ಬೋದಿತ್ತು, ಅಥವಾ ತಂದೆನೇ ತನ್ನ ಮಗಳನ್ನ ಸಾಯಿಸಿದ್ದಾನೆ ಅಳಿಯ ಅಂತ ಅಂದಾಗ ತಂದೆ ಆದರೂ ಯೋಚನೆ ಮಾಡಬಹುದಿತ್ತು, ಅಥವಾ ಒಂದು ವರದಿಯನ್ನು ಕೊಡಬಹುದಾಗಿತ್ತು, ಈ ತರ ಒಂದು ದೂರನ್ನ ಕಂಪ್ಲೇಂಟ್ ಅನ್ನ ಕೊಡಬಹುದಿತ್ತು. ಆದ್ರೆ ಇದ್ಯಾವ್ದನ್ನು ಮಾಡದೆ ತಂದೆನೂ ಕೂಡ ಇದನ್ನ ಸಪೋರ್ಟ್ ಮಾಡ್ತಿದ್ದಾನೆ ಅಂತಂದ್ರೆ, ಹಾಗಾದ್ರೆ ಇದು ಇದಕ್ಕೂ ಮುಂಚೆ ಆ ಒಂದು ಹುಡುಗಿಗೆ ಸಾಕಷ್ಟು ಸಲ ಹೇಳಿರಬಹುದು, ಅಥವಾ ಇದನ್ನ ಅವಾಯ್ಡ್ ಮಾಡಿ ಅಂತಾನು ಹೇಳಿರಬಹುದು. ಅದು ಮಿತಿ ಮೀರಿದಾಗ ಈ ತರದ ಒಂದು ನಿರ್ಧಾರ ತಗೊಳ್ಳುವಂತಹ ಸಾಧ್ಯತೆ ಕೂಡ ತುಂಬಾ ಇರುತ್ತೆ. ಇದಲ್ಲದೇನೆ ಈ ಒಂದು ಸಾಮಾಜಿಕ ಮಾಧ್ಯಮ ಅಥವಾ ಜಾಲತಾಣ ಅಂತ ಏನ್ ಕರಿತೀವಿ, ಇದು ಎಷ್ಟು ಬೇಕೋ ಅಷ್ಟಕ್ಕೆ ಬಳಸ್ಕೊಂಡ್ರೆ ಅದು ಉತ್ತಮ ಅಂತಾನೆ ಹೇಳ್ಬೋದು. ಆದ್ರೆ ಯಾವಾಗ ನಮ್ಮ ಫ್ಯಾಮಿಲಿಗೆ ನಾವು ಟೈಮ್ ಕೊಡ್ಲಿಲ್ಲ ಅಂತ ಅಂದಾಗ ಅಫ್ಕೋರ್ಸ್ ಇದು ಎಲ್ಲರಲ್ಲೂ ಕೂಡ ಇದು ಆಗುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ಅವರಲ್ಲಿ ಒಂದು ಸ್ಫೋಟ ಆಗೊಂಡಿದೆ ಅಷ್ಟೇ, ನಿರಂತರವಾಗಿ ಇದು ಯಾವಾಗ ಅವ್ರು ಮಾಡ್ತಾ ಹೋದ್ರು ಅದು ಒಂದು ಸ್ಫೋಟವಾಗಿದೆ ಅಷ್ಟೇ. ಸೊ ಆ ಮನಸ್ಥಿತಿ, ಅವರು ಅದರಿಂದ ಬೇಸತ್ತು ಈ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ನಿಮ್ಮ ಮಾತು. ಸೊ ಇತ್ತೀಚಿನ ದಿನಗಳಲ್ಲಿ ಇದು ಕೇವಲ ಇದೊಂದು ಪ್ರಕರಣ ಅಲ್ಲ, ಬೆಳಕಿಗೆ ಬಂದಿರುವಂತಹ ಈ ಪ್ರಕರಣ. ಪದ್ಮಾಕ್ಷಿ ಮೇಡಮ್, ಇನ್ನೊಂದೇನು ಅಂತ ಹೇಳಿದ್ರೆ, ಒಂದು ಕಡೆಗೆ ಗಂಡ ಬೇಸತ್ತು ಈ ರೀತಿಯಾಗಿ ಮಾಡ್ತಾನೆ, ಓಕೆ ಆತನಿಗೆ ಫ್ರಸ್ಟ್ರೇಟ್ ಆಗಿರುತ್ತೆ, ಹೇಳಿ ಹೇಳಿ ಪದೇ ಬೇಸತ್ತು ಹೋಗಿರ್ತಾನೆ, ಬಟ್ ಮಗಳನ್ನ ಕೊಂದಿದ್ದಾನೆ ಅಳಿ ಅಂತ ಗೊತ್ತಾಗಿದ್ರು ಕೂಡ ಮಾವ ಕೂಡ ಸಪೋರ್ಟ್ ಮಾಡ್ತಾನೆ ಅಂದ್ರೆ ಆತನ ಮನಸ್ಥಿತಿ ಯಾವ ರೀತಿಯಾಗಿತ್ತು? ಹಾಗಾದ್ರೆ ಆ ಮನಸ್ಥಿತಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಹಾಗಾದ್ರೆ ಇಲ್ಲಿ ಇಲ್ಲಿ ಈ ಗಂಡನ ಮನಸ್ಥಿತಿಯನ್ನು ನಾವು ನೋಡ್ಬೇಕಾಗುತ್ತೆ. ಟಿಕ್ಟಾಕ್ ತುಂಬಾ ಜನ ಮಾಡ್ತಾ ಇದ್ದಾರೆ, ಅವ್ರ ಮನೆಯಲ್ಲೂ ಸಪೋರ್ಟ್ ಮಾಡೋರಿದ್ದಾರೆ, ಹೋಗಿ ಮಾಡು ಇನ್ನು ಎಂಜಾಯ್ ಮಾಡು ಅಂತ ಹೇಳೋರು ಇದ್ದಾರೆ. ಇನ್ನ ಕೆಲವೊಂದು ಪ್ಯಾರನೋಯಾ ಅಂತ ಕರಿತೀವಿ, ಅಂದ್ರೆ ಎಲ್ಲವನ್ನೂ ಅನುಮಾನಿಸಿ ನೋಡುವಂತ ವ್ಯಕ್ತಿಗಳು. ಸೊ ಇಲ್ಲಿ ಅದು ಒಂದು ಆಯಾಮ ಇರ್ಬೋದು, ಇಲ್ದೇನು ಇರ್ಬೋದು, ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ಅವ್ರು ಎಲ್ಲವನ್ನೂ ಯಾರು ಈಗ ಅವ್ರು ಟಿಕ್ಟಾಕ್ ಮಾಡ್ತಿದ್ರು, ನಾಲ್ಕು ಜನ ಅಪ್ರಿಶಿಯೇಟ್ ಮಾಡಕ್ಕೆ ಮಾತಾಡ್ಸೇ ಇರ್ತಾರೆ, ಎಲ್ಲರ ಜೊತೆಗೂ ಅಫೇರ್ ಇಟ್ಕೊಳ್ಳೋಕೆಲ್ಲ ಸಾಧ್ಯನೇ ಇಲ್ಲ. ಆ ರೀತಿ ಇವರು ತಪ್ಪು ಏನು ಅವರ ಒಂದು ಕಲ್ಪನೆಯಿಂದ ಈ ಥರದ ಒಂದು ಇಲ್ಲ, ಇವ್ರು ಇವಳು ಬಿಟ್ಬಿಟ್ರೆ ಇನ್ನು ನನ್ನ ಕೈಗೆ ಸಿಗಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿ ಈ ರೀತಿ ಮಾಡಿರ್ಬೋದು ಅದು ಆ ವ್ಯಕ್ತಿ. ಅದಾದ ನಂತರ ನಿನ್ನ ಮಗಳನ್ನ ಕೊಲೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದಾಗ ಆ ಹೆಲ್ಪ್ಲೆಸ್ ತಂದೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲದೇ ಇರ್ಬೋದು, ಅಥವಾ ಅವರೂ ಬೇಸತ್ತಿರ್ಬೋದು, ಅದು ಸೆಕೆಂಡ್ರಿ ಆಪ್ಷನ್. ಬಟ್ ನಿನ್ನ ಮಗನ ಕೊಲೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದಾಗ ವೆರಿ ಹೆಲ್ಪ್ಲೆಸ್, ಯಾವುದೇ ತಂದೆ ಆದ್ರೂ ಕೊಲೆ ಆದ್ಮೇಲೆ ನಾನೇನು ಮಾಡೋಕ್ಕೆ ಸಾಧ್ಯ, ಅಥವಾ ನೀನು ನನ್ನ ಸೇವ್ ಮಾಡು, ಇವ್ರಿನ್ನೂ ಇನ್ನು ಮುಂದುವರೆಗೂ ವರ್ಷ ಹೇಳಿ ನೀನು ನನ್ನ ಸೇವ್ ಮಾಡಲಿಲ್ಲ ಅಂದ್ರೆ ಮಗು ನೋಡ್ಕೊಳಕ್ಕಾಗಲ್ಲ, ಆ ಥರದ್ದೆಲ್ಲನೂ ಹೇಳಿರ್ಬೋದು, ಗೊತ್ತಿಲ್ಲ ಈಗ. ಸೊ ಆ ಥರದ ಪಾಸಿಬಿಲಿಟೀಸ್ ಇರಬಹುದು. ಸೊ ಆಗ ಸರಿಯಪ್ಪ ಈಗ ನನ್ನ ಮಗಳಂತೂ ಹೊರಟೋದ್ಲು, ಆ ಮಗುಗಾರು ಸರಿಯಾಗಿರಲಿ ಬದುಕು ಅಂತ ಹೇಳಿ ಇವರು ಸಪೋರ್ಟ್ ಮಾಡಿರೋದೇನು, ಅವ್ರಿಗೆ ಏನು ಮಾಡಿರಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ ಅಷ್ಟೇ, ಬಿಕಾಸ್ ಏನು ಮಾಡೋಕ್ಕಾಗದೆ ಸುಮ್ಮನೆ ಇರ್ಬೋದು, ಅದು ಒಂದು ಪಾಸಿಬಿಲಿಟಿ. ಆ ಮನಸ್ಥಿತಿಗಳು ಸಿಚುಯೇಷನ್ ಹೆಂಗಿರುತ್ತೋ ಹೇಳಿಕ್ ಬರೋದಿಲ್ಲ, ಅದು ಅವರಿಗೆ ಗೊತ್ತು. ಹೌದು, ಅವ್ರ ಮಗಳನ್ನ ಕಳ್ಕೊಂಡಂತ ತಂದೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಇರ್ಬೋದು. ಸೊ ಅದನ್ನ ನಾವು ಮೇಡಮ್ ಹೇಳಿದ್ರು ಕೂಲಂಕುಷವಾಗಿ ವಿಚಾರದ ಒಳಗಡೆ ಹೋದಾಗ ನೋಡಿದಾಗ್ಲೇ ವಿಚಾರ ಅರ್ಥ ಆಗ ಸರ್. ಎಕ್ಸಾಕ್ಟ್ಲಿ. ಸೊ ಅದಿಲ್ಲ ಮೇಡಮ್, ಇನ್ನು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನೋಡೋದಾದ್ರೆ, ಸೊ ಇವ್ರಿಗೆ ಅವ್ರಿಗೇನೋ ಖುಷಿ ಕೊಡುತ್ತೆ ರೀಲ್ಸ್ ಅನ್ನೋದು. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಒಂದ್ 5 ನಿಮಿಷ ಫ್ರೀ ಆದ್ರೆ ನಾವೇ ಕೂಡ ರೀಲ್ಸ್ ಅನ್ನ ಓಪನ್ ಮಾಡ್ತಿರ್ತೀವಿ. ಸರ್ವೇ ಸಾಮಾನ್ಯ ಎಂಥವ್ರಾಗ್ಲಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಈಗ ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಊಟನೇ ಮಾಡೋಲ್ಲ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ, ಅದೊಂದು ವಿಚಾರ. ಬಟ್ ಇದರಲ್ಲಿ ಏನೋ ಆ ಖುಷಿಗೋಸ್ಕರ ಮಾಡ್ಕೊಳ್ತಾರೆ ಈ ರೀತಿಯಾದಂತಹ ಘಟನೆಗಳಾದಾಗ. ಸೊ ಅನುಮಾನ ಅನ್ನೋದು ಅಷ್ಟು ಈಸಿಯಾಗಿ ಬಂದ್ಬಿಡತ್ತಾ ಅವ್ರಿಗೆ? ಹಾಗಾದ್ರೆ
ಖಂಡಿತವಾಗ್ಲು ಯಾವಾಗ ನಮ್ಮ ಜೊತೆಲಿರುವಂತಹ ವ್ಯಕ್ತಿಗೆ ನಾವು ಸಮಯ ಕೊಡದೇ ಇದ್ದಾಗ ಯಾಕಂದ್ರೆ ನಾವು ಫಿಸಿಕಲಿ ಒಬ್ಬರೊಟ್ಟಿಗೆ ಇದ್ದೀವಿ ಆದ್ರೆ ಮೆಂಟಲಿ ನಾವು ಬೇರೆ ಎಲ್ಲೋ ಎಂಗೇಜ್ ಆಗಿದ್ದೀವಿ ಅಂತಂದಾಗ ಯಾರಿಗಾದ್ರೂ ಅದು ಫೀಲ್ ಆಗೇ ಆಗುತ್ತೆ ಓ ಹಾಗಾದ್ರೆ ಇವರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಭಾವನೆ ಆದರೂ ಆಗಿರ್ಬೋದು ಅಥವಾ ಇನ್ಯಾರ ಜೊತೆಗೋ ಇವರಿಗೆ ಖುಷಿ ಕೊಡ್ತಾ ಇದೆ ಇನ್ಯಾರ ಜೊತೆಗಿರುವಂಥದ್ದು ಮಾತುಕತೆ ಆಗಿರಲಿ ಅಥವಾ ಸಂಭಾಷಣೆ ಆಗಿರಲಿ ಖುಷಿ ಕೊಡ್ತಿದೆ ಅಂತಂದಾಗ ಆಬ್ವಿಯಸ್ಲಿ ಯಾರಿಗಾದ್ರೂ ಅದು ಅನುಮಾನ ಅನ್ನೋಂಥದ್ದು ಶುರುವಾಗುತ್ತೆ ಆದರೆ ದಾಂಪತ್ಯದಲ್ಲಿ ಯಾವತ್ತೂ ಅನುಮಾನ ಅನ್ನೋದು ಬರಬಾರ್ದು ಅನುಮಾನ ಅನ್ನೋದು ಯಾವಾಗ ಬರುತ್ತೆ ಅಲ್ಲಿಂದ ಒಂದೊಂದು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಹೋಗ್ತವೆ ಅದು ಈ ರೀತಿ ಕೊನೆಯಲ್ಲಿ ಅಂತೆ ಕಾಣುತ್ತೆ ಸೊ ಅನುಮಾನ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಅಂತ ಹೇಳ್ತೀರಿ ಪೆದ್ದ ರೋಗಂ ಅಂತ ಹೇಳ್ತೀವಿ ಅದಕ್ಕಿಂತ ದೊಡ್ಡದು ಇನ್ ಯಾವುದು ಇಲ್ಲ ಅದೊಂದು ತಲೆಯಲ್ಲಿ ಬಂತು ಅಂತ ಹೇಳಿದ್ರೆ ಸಂಸಾರವೇ ಹಾಳಾದಂಗೆ ಲೆಕ್ಕ ಸೊ ಈ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಕೇವಲ ಇದೊಂದು ಮಂಡ್ಯದಲ್ಲಾಗಿರುವಂತಹ ಇನ್ಸಿಡೆಂಟ್ ಮಾತ್ರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಅದಕ್ಕೆ ಅಧಿಕೃತವಾಗಿ ತನಿಖೆಯನ್ನು ನಡೆಸಿದಾಗ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಮೇಲ್ನೋಟಕ್ಕೆ ರೀಲ್ಸ್ ಮಾಡಿದ್ದಾರೆ ಪತಿ ಬೇಸತ್ತಿದ್ದಾರೆ ಯಾರ ಜೊತೆ ಚಾಟ್ ಮಾಡ್ತಾ ಇದ್ರು ಸೊ ಆಕೆಯನ್ನ ಸಾಯಿಸಿದ್ದಾರೆ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಹಾಗಾದ್ರೆ ನಿಜವಾಗ್ಲೂ ಅವರಿಬ್ಬರ ಮಧ್ಯೆ ಯಾವ ರೀತಿಯಾದಂತಹ ಜಗಳಗಳಾಯ್ತು ಏನಾಯ್ತು ಯಾಕಂದ್ರೆ ಇರುವಂತಹ ಒಬ್ಬ ಮುದ್ದಾದ ಮಗಳ ಮುಖವನ್ನು ನೋಡೋದೆ ಸೊ ಆತ ಸಾಯಿಸಿದ್ದಾನೆ ಅಂತ ಹೇಳಿದಾಗ ಅದರ ಹಿಸ್ಟ್ರಿ ಏನಾದ್ರೂ ಬೇರೆ ಇದೆಯಾ ಸೊ ಅದೆಲ್ಲ ಕೂಡ ಪೊಲೀಸರು ತನಿಖೆಯನ್ನು ನಡೆಸೋದ್ ಮೇಲೆ ಮಾತ್ರ ಗೊತ್ತಾಗುತ್ತೆ ಸೊ ಪದ್ಮಾಕ್ಷಿ ಮೇಡಮ್ ಈಗ ಸಾಮಾನ್ಯವಾಗಿ ಕೇವಲ ಈ ರೀತಿ ಅನುಮಾನಗಳು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಇನ್ನು ಸಾಕಷ್ಟು ನಾವು ನೋಡಿದ್ದೀವಿ ಈ ಹುಡುಗರಿಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ತಾನೇ ಉಡುಪಿಯ ಒಂದು ಅರಶಿನ ಕುಂಟೆ ಫಾಲ್ಸಿಗೆ ಹೋದ ಸಂದರ್ಭದಲ್ಲಿ ಹುಡುಗ ಹೋಗ್ತಾನೆ ಕಾಲ್ ಜಾರಿ ಬೀಳ್ತಾನೆ ಅದು ಅಷ್ಟೊಂದು ಡೇಂಜರಸ್ ಪ್ಲೇಸ್ಗಳಿಗೂ ಕೂಡ ಹೋಗಿ ಅಂದ್ರೆ ರೀಲ್ಸ್ ಲೈಕ್ಸು ಅಥವಾ ನನ್ನ ಯಾರೋ ಗುರುತಿಸ್ತಿದ್ದಾರೆ ಅಂದಾಗ ಎಂತ ರಿಸ್ಕಿ ಜಾಗಗಳಿಗೂ ಹೋಗು ಕೂಡ ರೀಲ್ಸ್ ಮಾಡುವಷ್ಟು ಮೆಂಟಲಿ ಅಡಿಕ್ಟ್ ಆಗಿದ್ದಾರ ಅಥವಾ ಅದೊಂದು ರೀತಿ ಏನ್ ಹೇಳ್ತೀರಾ ಅದಕ್ಕೆ ಹಾಗಾದ್ರೆ ಅಷ್ಟೊಂದು ಹುಚ್ಚುತ್ತಾ ನಾನು ಅಡಿಕ್ಷನ್ ಅದು ಅಂದ್ರೆ ನನಗೆ ಅಲ್ಲಿ ಫಾಲ್ಸ್ ಇಂದ ತುತ್ತು ತುದಿಗೆ ಹೋದಾಗ ನನಗೆ ಸಮಸ್ಯೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಆದರೂ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ಸ್ ಅಂತ ಕರಿತೀವಿ ಅಂದರೆ ಅವ್ರ ಬದುಕೆಲ್ಲ ಇನ್ನೊಬ್ಬರು ಕಮೆಂಟ್ಸ್ ಮೇಲೆ ಲೈಕ್ಸ್ ಮೇಲೇ ನಿಂತುಬಿಟ್ಟಿದೆ ಸಂಪೂರ್ಣ ಅವಲಂಬಿಸಾಗ್ಬಿಟ್ಟಿದೆ ಓ ಏನೋ ಇವತ್ತೇನೋ ಮಾಡಲಿಲ್ಲ ನೀನು ಇನ್ನು ಮಾತಾಡೋರು ಕೆಲವರೆಲ್ಲ ಬೇಕು ಬೇಕು ಅಂತಾನೆ ಕೆಲವರು ಈ ಥರ ಮಾತಾಡೋರು ಇರ್ತಾರೆ ಅವ್ರನ್ನ ಸುಮ್ಮನೆ ಟಾಂಟ್ ಕೊಡೋ ರೀತಿಯಲ್ಲಿ ಅದನ್ನು ಎಷ್ಟೋ ಜನ ಸೀರಿಸುತ್ತೋ ಅಂತಾರೆ ಇವತ್ತೇನು ನಿನ್ನ ಕಂಟೆಂಟ್ ಸಿಂಪಲ್ ಆಗಿತ್ತು ಅಂತ ಏನೋ ಒಂದು ಹೇಳಿದಾಗ ಓ ನಾನೇನು ತುಂಬ ಯುನೀಕ್ ಆಗಿ ಕೊಡಬೇಕು ಅಂತ ಹೇಳಿ ತುಂಬ ಬೆಟ್ಟದ ಒಂದು ಮೇಲ್ಗಡೆ ಹೋಗಿ ನಿಂತ್ಕೊಂಡು ಅಷ್ಟರ ಮಟ್ಟಿಗೆ ಇವರು ಅಡ್ವೆಂಚರಸ್ ಕಂಟೆಂಟ್ ಎಲ್ಲ ಕೂಡ ಅವಶ್ಯಕತೆ ಯಾರಿಗೂ ಇರಲ್ಲ ಆಮೇಲೆ ಈ ಥರದ ರೀಲ್ಸ್ಗಳು ಆ ಥರ ಯಾವುದೋ ಇದು 15 ಮಿನಿಟ್ಸ್ ಅಲ್ಲಿ ಒಂದು ಮೆಸೇಜ್ ಒಂದು ಸ್ಟೋರಿ ಲೈನ್ ತರ 15 ಮಿನಿಟ್ಸ್ ಅಲ್ಲಿ ಎಲ್ಲವನ್ನು ಕೊಟ್ಬಿಡ್ತಾರೆ ಇನ್ಫಾರ್ಮೇಶನ್ ಕೊಟ್ಟಿರೋತಾರೆ ಅದ್ರಲ್ಲಿ ಭಾಳ ಯೋಚನೆ ಮಾಡ್ತಾರೆ ಅದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತೆಲ್ಲ 15 ಸೆಕೆಂಡ್ಸ್ ಅಲ್ಲೇ ಈಗ ನಮ್ಮ ಅಪ್ಪ ಅಮ್ಮ ಇಡೀ ಜನ್ಮ ಎಲ್ಲ ಬುದ್ಧಿ ಹೇಳಿದ್ರು ನಾವು ಬುದ್ಧಿನೇ ಕಲ್ತಿರಲ್ಲ ಇನ್ನು ಈ 15 ಸೆಕೆಂಡ್ಸ್ ಅಲ್ಲಿ ಇವ್ರು ಏನು ಮೆಸೇಜ್ ಅನ್ನ ಸೊಸೈಟಿ ಕೊಡ್ತಿದ್ದಾರೆ ನಿಜವಾಗ್ಲೂ ಕಲಿತಾರ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಎಷ್ಟರ ಮಟ್ಟಕ್ಕೆ ಆಗ್ತಾರೆ ಅಂದ್ರೆ ಓ ನಾನು ಇವಾಗ ಅಲ್ಲೋಗಿ ಮಾಡಿದೆ ತುಂಬಾ ಡಿಫ್ರೆಂಟ್ ಆಗಿದೆ ನನಗೆ ಅಪ್ರಿಸಿಯೇಷನ್ ಬಂದೇ ಬರುತ್ತೆ ನನಗೆ ಬರಲೇಬೇಕು ಅಂತ ಹೇಳಿದಾಗ ಆ ರಿಸ್ಕ್ ಮೇಲೂ ಆಮೇಲೆ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ನೋಡೋದು ಇಲ್ಲ ಅವಾಗ ತುದಿಲಿದ್ದಾರೆ ಅಂದ್ರೆ ಅಲ್ಲಿ ಜಾರೇ ಜಾರುತ್ತೆ ಮಳೆ ನೀರು ಬಂದು ಬಂದು ಜಾರತ್ತೆ ಓ ನೋಡ್ಕೊಳ್ಳೋಣ ಬಿಡು ಅಂಡ್ ಜೊತೆಗೆ ಹೋಗಿರೋರು 2-3 ಜನ ಇದ್ದೇ ಇರ್ತಾರೆ ಏ ಹೋಗೋ ನೀನು ಹೀರೋ ಕೊಡೋ ನಿನ್ಗೆ ಏನಾಗಲ್ಲ ಈ ತರ ಹೇಳಿ ಈಗ ಫ್ರೆಂಡ್ ಅನ್ನ ಸರಿಯಾಗಿದ ರೀತಿಯಲ್ಲಿ ನಡೆಸೋನು ಇನ್ನೊಬ್ಬ ಫ್ರೆಂಡ್ ಸರಿಯಾಗಿರೋ ಫ್ರೆಂಡ್ ಅದ್ರ ಬದಲು ಅವ್ರಿಗೆ ಏನಾಗಲ್ಲ ಹೋಗೋ ಅನ್ನೋ ಕ್ಯಾಶುವಲ್ ಆಟಿಟ್ಯೂಡ್ ಅಲ್ಲಿ ಮಾಡಿದಾಗಲೇ ಸಾಕಷ್ಟು ಸಮಸ್ಯೆಗಳಾಗಿದ್ದು ಆಮೇಲೆ ರೀಲ್ಸು ಟಿಕ್ಟಾಕು ಇನ್ನೇನೋ ಒಳ್ಳೊಳ್ಳೆ ಫೋಟೋಗ್ರಫಿ ಏನೋ ತೆಗಿಬೇಕು ಅಂತೆಲ್ಲ ಹೇಳಿ ಅಲೆಗಳ ಮಧ್ಯೆ ಹೋಗಿ ಫೋಟೋಗಳು ತೆಗೆದು ಕೊಚ್ಕೊಂಡು ಹೋಗಿರೋರು ಇದ್ದಾರೆ ಈ ಥರದ್ದು ಬೇರೆದೆಲ್ಲ ಸರಿ ಇಲ್ಲದ ವಿಚಾರ ಏನೋ ಸುಮ್ಮನೆ ಮನೇಲಿ ಕುತ್ಕೊಂಡು ಏನೋ ಹೇಳಿದ್ರು ಯಾವುದೋ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಓಕೆ ಮಾಡ್ಕೊಳ್ಳೋದು ಅಂಥವೆಲ್ಲ ಇಟ್ ಈಸ್ ಹಾರ್ಮ್ಲೆಸ್ ಬಟ್ ಇದೆಲ್ಲವೂ ನಾಟ್ ಆಕ್ಸೆಪ್ಟಬಲ್ ನೀವು ಬರೀ ನಿಮ್ಮ ರೀಲ್ಸ್ ಬದುಕಲ್ಲಿ ನೋಡಿದ್ರೆ ನಿಮಗೋಸ್ಕರ ಕಾಯ್ತಿರೋ ಅಪ್ಪ ಅಮ್ಮ ನಿಮಗೋಸ್ಕರ ಫ್ಯಾಮಿಲಿ ಎಷ್ಟು ಲಾಸು ಅದು ಆಲೋಚನೆ ನಿಮಗಿರಲಿ ಯಾವುದೋ ಫಾಲೋವರ್ಸ್ನ ಮೆಚ್ಚಕ್ಕೆ ಹೋಗಿ ರಿಸ್ಕ್ ತಗೊಳ್ಳೋ ಇವರು ಅದೇ ಅಪ್ಪ ಅಮ್ಮನೂ ಸರಿಯಾಗಿ ಟೈಮ್ ಸರಿಯಾಗಿ ಮಾತಾಡ್ಸಿರಲ್ಲ ಅವ್ರನ್ನ ಮನೇಲಿರೋ ಜನಗಳಿಗೆ ಏನು ಒಂದೇ ಇರಲ್ಲ ಹೆಂಗಿದೆ ಹೆಂಗ್ ಬದುಕ್ತಾ ಇದೆ ಅಂತಾನು ಕೇಳಿರಲ್ಲ ರೀಲ್ಸ್ ಅಲ್ಲಿ ಭಯಂಕರ ಜ್ಞಾನಗಳನ್ನ ಕೊಟ್ಟಿರ್ತಾರೆ ಯಾವ ತರದ ಜ್ಞಾನ ಕೊಟ್ಟಿರ್ತಾರೆ ಅಂದ್ರೆ ಎಲ್ಲರ ಜೊತೆಗೆ ಇರ್ಬೇಕು ಎಲ್ಲರ ಜೊತೆಗೆ ಚೆನ್ನಾಗಿ ಅವರೇ ಟೈಮ್ ಕೊಡ್ತಿರಲ್ಲ ಅವ್ರೆ ಮಾಡಿರಲ್ಲ ಸುಮ್ಮನೆ ಅಲ್ಲಿ ಹೋಗಿ ಅನಾವಶ್ಯಕವಾದಂತಹ ಅನಾವಶ್ಯಕ ಅಂತ ಹೇಳಲ್ಲ ಈ ತರದ ಜ್ಞಾನಗಳನ್ನ ಕೊಟ್ಟಿರ್ತಾರೆ ಸೊ ನಾವು ಜನಕ್ಕೆ ಹೇಳೋದು ನೀವು ಈ ತರದ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ಸ್ ತಗೊಂಡು ಇನ್ನೊಬ್ಬರಿಗೆ ಇಲ್ಲಿ ನೋಡಿ ಚೆನ್ನಾಗಿದೆ ಸರಿಯಾಗಿರಿ ಅಂತ ಹೇಳೋಕ್ಕೂ ಮುಂಚೆ ಫಸ್ಟ್ ನೀವು ಸರಿಯಾಗಿರಿ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಕ್ಟ್ಲಿ ಇಲ್ಲ ಮೇಡಮ್ ಇನ್ ಸಾಮಾನ್ಯವಾಗಿ ಮಂಡ್ಯದ ವಿಚಾರಕ್ಕೆ ಅಂತ ಬರೋದಾದ್ರೆ ಸೊ ಮಂಡ್ಯದಲ್ಲಿ ನಾವು ಸಾಕಷ್ಟು ಕೇಸ್ಗಳನ್ನ ನೋಡಿರ್ತೀವಿ ಯಾರೋ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಂತವ್ರನ್ನ ಕೂಡ ಕರ್ತ್ಕೊಂಡು ಬಂದು ಕೊಲೆಗಳಾಗಿರೋದನ್ನ ನೋಡಿದೀವಿ ಮಂಡ್ಯದ ಜನತೆ ಮೇಲ್ನೋಟಕ್ಕೆ ಎಷ್ಟಿರೋಫೋ ಅಷ್ಟೇ ಮನಸ್ಸಿನ ಒಳಗಡೆಯಿಂದ ಬಹಳ ಮೃದು ಸ್ವಭಾವದವರು ಎಲ್ಲದಕ್ಕೂ ಕೂಡ ಬೆಲೆ ಕೊಡ್ತಾರೆ ಅಂತ ಕೇಳಿದೀವಿ ಬಟ್ ಈ ತರದ್ದು ಇದಾದಾಗ ಅಂದ್ರೆ ಅವರಿಗೆ ಮನ ಮರ್ಯಾದೆ ಅನ್ನೋದೊಂದು ವಿಚಾರ ಜೊತೆಗೆ ಸಮಾಜದಲ್ಲಿ ಹೆಂಗ್ ನೋಡ್ತಾರೆ ಅನ್ನೋದು ಕೂಡ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭಗಳಲ್ಲಿ ಈ ತರದ ಘಟನೆಗಳಲ್ಲಿ ಏನಂತೀರಿ ಖಂಡಿತ ಯಾಕಂದ್ರೆ ಇದು ಕೇವಲ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಮಂಡ್ಯ ಜಿಲ್ಲೆದ ಒಂದು ಉದಾಹರಣೆ ಅಂತ ಹೇಳಬಹುದು ಅಷ್ಟೇನೆ ಆದ್ರೆ ಈ ಪ್ರಕರಣ ನಾನು ನೋಡಿದಾಗ
ಒಂದು ಆ ಹುಡುಗಿಗಿರುವಂತ ಮೊಬೈಲ್ ಗೀಳಾದ್ರೂ ಆಗಿರ್ಬೋದು ಅಥವಾ ಗಂಡನ್ಗಿರುವಂತ ಅನುಮಾನ ಆದ್ರೂ ಆಗಿರ್ಬೋದು ಅಥವಾ ತಂದೆಗಿರುವಂತ ಮರ್ಯಾದೆ ಹತ್ಯೆ ಏನಾದ್ರೂ ಆಗಿರ್ಬೋದು ಲೈಕ್ ಈಗ ತನ್ನ ಮರ್ಯಾದೆಗೆ ಹೆದರ್ಕೊಂಡು ಕೂಡ ತಾನು ಮಗಳನ್ನ ಆ ರೀತಿ ಮಾಡುವಂತ ಅಥವಾ ಅಳಿಯನಿಗೆ ಸಪೋರ್ಟ್ ಮಾಡುವಂತ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಸೊ ಹಾಗಾದಾಗ ಇದು ಕೇವಲ ಮಂಡ್ಯ ಜಿಲ್ಲೆ ಸಮಸ್ಯೆ ಮಾತ್ರ ಅಲ್ಲ, ಓವರ್ಆಲ್ ಆಗಿ ನಾವು ಹೇಳೋದಾದ್ರೆ ಯಾವುದು ಯಾವುದೇ ವಸ್ತುವಾಗ್ಲಿ ಅಥವಾ ಯಾವುದೇ ವಿಚಾರಗಳಾಗ್ಲಿ ಅತಿಯಾದಾಗ ಅದು ಅಮೃತನ ವಿಷ ಆದಂತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಹುಡುಗಿ ಏನಾದ್ರೂ ಅದನ್ನ ಮಿತವಾಗಿ ಬಳಸಿದಿದ್ರೆ ಅಥವಾ ಗಂಡನಾದವನು ಅವಳಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಿದ್ರೆ ಬಹುಶಃ ಈ ರೀತಿ ಒಂದು ಸಮಸ್ಯೆ ಆಗ್ತಾನೆ ಇರ್ಲಿಲ್ವೇನೋ, ಈ ತರದೊಂದು ಪ್ರಕರಣ ಬೆಳಕಿಗೆ ಬರ್ತಾನೆ ಇರ್ಲಿಲ್ವೇನೋ. ಆದ್ರೆ ಇದರಿಂದ ಸಾಕಷ್ಟು ಕಲಿಯುವಂತದ್ದು ತುಂಬಾನೇ ಇದೆ. ಯಾಕಂದ್ರೆ ಎಲ್ಲಾ ಹೆಣ್ಣು ಮಕ್ಕಳುಗಳು ತಮ್ಮ ಕುಟುಂಬಕ್ಕೆ ಸಮಯನ ಕೊಡದೆ ತನ್ನ ಮಕ್ಕಳು ಇವತ್ತು ತನ್ನ ಮಕ್ಕಳು ಏನ್ ಊಟ ಮಾಡ್ತಿದ್ದಾರೆ ಅಂತ ನೋಡುವಷ್ಟು ಸಮಯ ತಾಯಿಗಿಲ್ಲ, ಅಥವಾ ತಂದೆಗೂ ಅಷ್ಟೇನೆ. ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ, ಆದ್ರೆ ಗಂಡ ಏನ್ ಮಾಡ್ತಿದ್ದಾನೆ ಅನ್ನೋದು ಹೆಂಡತಿ ಗೊತ್ತಿರಲ್ಲ, ಹೆಂಡತಿ ಏನ್ ಮಾಡ್ತಿದ್ದಾರೆ ಅನ್ನೋದು ಗಂಡನ್ ಗೊತ್ತಿರಲ್ಲ. ಸೊ ಈ ರೀತಿ ಆದಾಗ ಮನೆಯಲ್ಲಿ ಸಾಮರಸ್ಯ ಅನ್ನೋದು ಹೇಗ್ ಬರುತ್ತೆ? ಎಷ್ಟೋ ಮನೆಯ ಸಾಮರಸ್ಯ ಹಾಳಾಗ್ತಿರೋದು ಅಂತ ಅಂದ್ರೆ ಈ ಒಂದು ಮೊಬೈಲ್ ಇಂದಾನೆ. ಹಾಗಾಗಿ ಒಟ್ಟಾರೆ ಹೇಳೋದಾದ್ರೆ ಮೊಬೈಲ್ ಅನ್ನೋದು ಒಂದು ಎಷ್ಟು ಉತ್ತಮವಾದ ಗ್ಯಾಜೆಟ್ ಅಷ್ಟೇ ಕೂಡ ಅದರಿಂದ ಏನು ವಿಷಕಾರಿ ಅಂತ ಕೂಡ ಹೇಳ್ಬೋದು ಮೊಬೈಲ್ನ. ಸೊ ಹಾಗಾಗಿ ಬಳಸಿದ್ದು ತಪ್ಪು ಅಂತ ನಾವು ಹೇಳೋದಿಲ್ಲ, ಯಾಕಂದ್ರೆ ಅದರಲ್ಲಿ ಒಳ್ಳೆ ರೀತಿ ಬಳಸುವಂತದ್ದು ಕೂಡ ಇದೆ. ಈಗ ಆಪ್ ಅಂತ ಬಂದಾಗ ನಾವು ಬರೀ ಟ್ವಿಟರ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಅಥವಾ ವಾಟ್ಸಪ್ ಆಗ್ಲಿ ನಾವು ಅಷ್ಟೇ ನೋಡೋದಿಲ್ಲ. ಯಾಕೆ ಗೂಗಲ್ ಸ್ಕಾಲರ್ ಅಂತ ಹೇಳ್ಬೋದು, ಮತ್ತೆ ರಿಸರ್ಚ್ ಗೇಟ್ ಅಂತ ಹೇಳ್ಬೋದು, ಈ ತರದ ಸಾಕಷ್ಟು ಆಪ್ಗಳಿದೆ. ಅಂದ್ರೆ ಕಲಿಯೋದಕ್ಕೂ ಕೂಡ ನಮ್ಗೆ ಅವಕಾಶ ಇದೆ. ಇವತ್ತು ಮನೆಯಲ್ಲಿ ಗೃಹಿಣಿ ಏನೂ ಮಾಡೋದಕ್ಕಾಗಲ್ಲ ಅಂತ ಕೂತಿದ್ದವಳು ಕೂಡ ಇವತ್ತು ಒಂದು ಅಡಿಗೆ ಮಾಡೋದನ್ನ ಯೂಟ್ಯೂಬ್ ನಲ್ಲಿ ಹಾಕಿ ದುಡಿತಿದ್ದಾಳೆ ಅಂತ ಅಂದ್ರೆ ಅದನ್ನ ಈ ರೀತಿ ಒಳ್ಳೇದಕ್ಕೆ ಯಾಕೆ ಬಳಸ್ಕೋಬಾರ್ದಾಗಿತ್ತು? ಲೈಕ್ ಈಗ ನಮ್ಮ ಅಂದವನ್ನ ನಾವ್ ಇನ್ಯಾರೋ ಕೊಡುವಂತ ಲೈಕ್ಸ್ ಇಂದನೋ ಫಾಲೋ ಇಂದನೋ ನಾವು ಅಳಿಯೋದಾದ್ರೆ ಹಾಗಾದ್ರೆ ನಮ್ಮ ವೈಯಕ್ತಿಕ ಬದುಕು ಎಲ್ಲ ಆಯ್ತು. ಈಗ ನಾವು ಎಲ್ಲೋ ಹೊರಗಡೆ ಹೋಗಿದ್ದನ್ನ ನಾವು ಒಂದು ಸೆಲ್ಫಿ ಮಾಡಿ ಹಾಕ್ತೀವಿ ಅಥವಾ ಒಂದು ರೀಲ್ಸ್ ಮಾಡಿ ಹಾಕ್ತೀವಿ ಅಂದ್ರೆ ವೈಯಕ್ತಿಕ ಜೀವನಕ್ಕೆ ಇಲ್ಲಿ ಸ್ಪೇಸ್ ಅನ್ನೋದೇ ಇರೋದಿಲ್ಲ ನಮ್ಗೆ, ನಮ್ಮ ಕುಟುಂಬಕ್ಕಾಗ್ಲಿ ಅಥವಾ ನಮ್ಮ ಮಕ್ಕಳಿಗಾಗ್ಲಿ. ಸೊ ಹಾಗಾಗಿ ನಮ್ಮ ತಂದೆ ತಾಯಿ ಏನ್ ಮಾಡ್ತಾರೋ ಮುಂದಿನ ದಿನಗಳಲ್ಲಿ ಮಕ್ಕಳು ಅದನ್ನ ಮಾಡೇ ಮಾಡ್ತಾರೆ. ಹಾಗಾಗಿ ಇದು ತಂದೆ ತಾಯಿಗಳಲ್ಲಿ ಎಚ್ಚೆತ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಅನ್ಕೊಳ್ತೀನಿ. ಓಕೆ ಪದ್ಮಕ್ಷಿ ಮೇಡಮ್, ಸಾಮಾನ್ಯವಾಗಿ ದೊಡ್ಡವ್ರ ವಿಚಾರ ಬಿಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವಾಗ. ಸೊ ರೀಲ್ಸ್ ಅಂದ್ರೆ ಎಜುಕೇಶನ್ ಗಿಂತ ಅದೇ ಇಂಪಾರ್ಟೆಂಟ್ ಅಂತ ಹೇಳಿ ತಂದೆ ತಾಯಿಗಳು ಕೂಡ ಅದೇ ರೀತಿಯಲ್ಲಿ ಮಾಡ್ಬಿಟ್ಟಿರ್ತಾರೆ ಅವ್ರನ್ನ. ಸೊ ನಮ್ಮ ಮಕ್ಳು ಈಗ ಚಿಕ್ಕದ್ರಿಂದ ಗುರುತಿಸ್ಕೊಳ್ಬೇಕು, ಅವ್ರನ್ನ ಯಾರೋ ಗುರುತಿಸ್ಬೇಕು, ಅಪ್ರಿಷಿಯೇಟ್ ಮಾಡ್ಬೇಕು ಅನ್ನೋದು ಒಂದು ಬಂದ್ಬಿಡುತ್ತೆ. ಸೊ ಚಿಕ್ಕ ಮಕ್ಕಳ ಮೇಲೆ ಈಗ್ಲಿಂದಲೂ ಕೂಡ ಆ ಒಂದು ಗೀಳನ್ನ ಹುಟ್ಟಿಸಿದಾಗ ಅವರ ಮೆಂಟಲಿ ಯಾವ ರೀತಿ ಡಿಸ್ಟರ್ಬ್ ಆಗ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಅದೆಷ್ಟು ಮಟ್ಟಿಗೆ ಅವ್ರಿಗೆ ಪ್ರಾಬ್ಲಮ್ ಆಗಬಹುದು ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಇದು ಪ್ರಾಬ್ಲಮ್. ಯಾಕಂದ್ರೆ ಒಂದು ಮಗುವಿಗೆ ಸಾಧನೆ ಮಾಡಬೇಕು ಅನ್ನೋದೇ ನಾವು ಫಸ್ಟ್ ಇಂದ ಹೇಳ್ಕೊಡೋದು. ಅದ ಸರಿಗೆ ಎಜುಕೇಶನ್ ಬೇಕು, ಎಲ್ಲವೂ ಬೇಕು. ಅದನ್ನ ಬಿಟ್ಬಿಟ್ಟು ಈ ಬರೀ ಸಡನ್ ಆಗಿ ಇವೆಲ್ಲ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಕರಿತೀವಿ, ಇನ್ಸ್ಟೆಂಟ್ ಆಗಿ ಖುಷಿ ಸಿಗುವಂಥದ್ದು ವಿಚಾರಗಳು. ಆದರೆ ಲಾಂಗ್ ರನ್ ಅಲ್ಲಿ ಆ ಮಗುವಿಗೆ ಎಜುಕೇಶನ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಇಂಪಾರ್ಟೆನ್ಸ್ ಆಗಿ ಸಾಧನೆ ಇಲ್ಲ. ಈ ಮಗು ಏನೋ ರೀಲ್ಸ್ ಮಾಡ್ತೋ ಅಥವಾ ಇನ್ಯಾವುದೋ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ಬಿಟ್ರು, ಅದು ಮಾಡ್ಲೇಬೇಕು. ಕೆಲವು ಪೇರೆಂಟ್ಸ್ ಎಲ್ಲ ಅದೇ ತರ ನನ್ ಮಗು ಏನ್ ಮಾಡಿದ್ರೂ ಪರವಾಗಿಲ್ಲ, ಒಂದು ರಿಯಾಲಿಟಿ ಶೋ ಅಲ್ಲಿ ಗೆದ್ಬಿಡ್ಬೇಕು. ಈ ತರ ಎಲ್ಲ ಆದಾಗ ಶಾಲೆ ಮೇಲೆ ಕಾನ್ಸಂಟ್ರೇಷನ್ ಅವ್ರಿಗೆ ಹೊರಟೋಗುತ್ತೆ. ಆಮೇಲೆ ಎಲ್ಲಾ ಕಡೆ ಎಲ್ಲಿ ಹೋದ್ರು ಅವ್ರಿಗೆ ಅಟೆನ್ಷನ್ ಸಿಗ್ಬೇಕು, ಎಲ್ಲರೂ ಏನೇನು ಸೂಪರ್ ಸೂಪರ್ ಅಂತ ಹೇಳ್ತಿರ್ಬೇಕು ಅಂತ ಹೇಳಿ ಅದು ತುಂಬಾ ದಿನವರೆಗೂ ಸಿಗಲ್ಲ. ಈ ಸ್ವಲ್ಪ ದಿನ ಆದ್ಮೇಲೆ ಯಾವಾಗ ಅಟೆನ್ಷನ್ ಸಿಗೋದು ಕಡಿಮೆ ಆಗ್ಬಿಡುತ್ತೆ, ಅಪ್ರಿಸಿಯೇಷನ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಹೊಟ್ಟೋಗ್ತವೆ ಮಕ್ಕಳು. ಅಯ್ಯೋ ನನ್ಗೆ ಇದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ನನಗೆ ಯಾರು ಪ್ರೀತಿಸ್ತಾ ಇಲ್ವೇನೋ, ಈ ರೀತಿ ಅನಿಸ್ತಾ ಅನಿಸ್ತಾ ತುಂಬಾ ಬೇಜಾರು. ಮಾಡೋ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ಅದೇನು ಅಲ್ಪ ಸ್ವಲ್ಪನೂ ಚೆನ್ನಾಗಿ ಮಾಡ್ತಿರ್ತಾರೆ, ಮಾರ್ಕ್ಸ್ ತಗೊಳ್ತಿರ್ತಾವೆಲ್ಲ, ಅವೆಲ್ಲವೂ ಸಂಪೂರ್ಣವಾಗಿ ಬಿದ್ದೋಗುತ್ತೆ. ಎಷ್ಟೋ ಮಕ್ಕಳಿಗೆ ರಿಹಾಬಿಲಿಟೇಷನ್ ಸೆಂಟರ್ಗೂ ಸೇರಿಸಿದ್ದಾರೆ ಈ ಆ ತರದ ಒಂದು ಗೀಳಿಂದ ಹೊರಗಡೆ ಬರಕ್ಕೆ. ಅದು ವಿಡ್ರಾವಲ್ ಏನಂದ್ರೆ ಅಯ್ಯೋ ನನ್ನ ಎಷ್ಟೊಂದು ಫಾಲೋವರ್ಸ್ ಇದ್ರ ಗೊತ್ತಾ, ನಾನು ಈಗೇನು ಸ್ನಾಪ್ಚಾಟ್ಸ್ ಅಂತ ಬೇರೆ ಹೊಸದಾಗಿ ಬಂದ್ಬಿಟ್ಟು ಒಂದು ದಿನಕ್ಕೆ ಏನಾದ್ರು ಕಳಿಸ್ಲೇಬೇಕು, ಇಲ್ಲ ಅಂದ್ರೆ ಅದೇನೋ ಪಾಯಿಂಟ್ಸ್ ಬರಲ್ಲ ಅಂತ ಹೇಳಿ ಖಾಲಿ ಬರೀ ಖಾಲಿ ಜಸ್ಟ್ ಬ್ಲಾಕ್ ಕಲರ್ದು ಫೋಟೋ ಹೊಡೆದು ಕಳಿಸ್ತಿರ್ತಾರಂತೆ. ನನ್ಗೆ ನನ್ನ ಮಗಳು ಹೇಳಿದ್ದು ಇದು ಯಾಕೆ ಅಂದ್ರೆ ಇಲ್ಲಾಂದ್ರೆ ಪಾಯಿಂಟ್ಸ್ ಬರಲ್ಲ, ದಿನ ನೀನು ಇನ್ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂತ. ಅಂದ್ರೆ ಎಷ್ಟೊಂದು ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಈ ತರದೊಂದು ರೀಲ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ರೆಡಿ ಆಗ್ಬೇಕು, ಅದಕ್ಕೆ ಕಂಟೆಂಟ್ ರೆಡಿ ಆಗ್ಬೇಕು, ಅದನ್ನ ಹುಡುಕ್ಬೇಕು, ಅದು ಎಷ್ಟು ಸಮಯ ಇನ್ವಾಲ್ವ್ ಆಗುತ್ತೆ. ಅದೇ ಸಮಯದಲ್ಲಿ ಅವ್ರ ಮನೆಯವರು ಮಾತಾಡ್ಸ್ತಿರ್ಬೋದು, ಅವ್ರು ರೆಸ್ಪಾಂಡ್ ಮಾಡದೇ ಇರ್ಬೋದು. ಆಮೇಲೆ ಐಡಿ ಪ್ರೋಸೆಸ್ಗೆ ಈ ಒಂದು ರೀಲ್ಸ್ಗೆ ಒಂದ್ಸತಿ ಮಾಡ್ತಾರೆ ಚೆನ್ನಾಗಿ ಬಂದಿಲ್ಲ, ಇನ್ನೊಂದ್ಸತಿ ಮಾಡ್ತಾರೆ ಚೆನ್ನಾಗಿ ಬಂದಿಲ್ಲ, ಈ ರೀತಿ ರೀತಿ ರಿಪೀಟ್ ಮಾಡ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 2 hours 3 hours ಇದ್ರ ಮೇಲೆ ಇನ್ವೆಸ್ಟ್ ಮಾಡೇ ಮಾಡಿರ್ತಾರೆ ರೆಡಿ ಆಗಕ್ಕೆ. ಆಮೇಲೆ ಇವತ್ತು ಯಾವ ಡ್ರೆಸ್ ತಗೋಬೇಕು, ಆಲ್ರೆಡಿ ಇದ್ರಲ್ಲಿ ಮಾಡ್ಬಿಟ್ಟಿದ್ದೀನಿ, ಈಗ ದಿನ ಅದನ್ನೇ ಹಾಕೋತಿ ಅಂತ ಹೇಳ್ತಾರೆ ಅಂತ ಹೇಳಿ ಹೊಸ ತರಬೇಕು ಅಂತ. ಅವರ ಎಕನಾಮಿಕಲ್ ಪರಿಸ್ಥಿತಿಗಳು ಹೆಂಗಿರ್ತವೆ ಅಂತಾನೆ ಹೇಳಕ್ಕಾಗಲ್ಲ. ಅವಾಗ ತಂದೆ ಅವರ ತಂದೆಗಳು ತಾಯಿಗಳು ಏನು ಮಕ್ಕಳಿಗೆ ಬಟ್ಟೆ ಕೊಡಿಸೋದಾಗ್ಲಿ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ಡೈನಾಮಿಕ್ಸೇ ಚೇಂಜ್ ಆದಾಗ ತುಂಬಾ ಹಿಂಸೆ ಆಗುತ್ತೆ. ಈಗ ನಾನೊಂದು ರೀಲ್ ಮಾಡಬೇಕು, ನಾನು ಇಲ್ಲಿ ಚೆನ್ನಾಗಿ ಕಾಣಬೇಕು, ನನ್ನ ಮೇಕಪ್ ಮಾಡಿಸ್ಬೇಕು. ತುಂಬಾ ಜನ ಇದಕ್ಕೋಸ್ಕರ ಪ್ರೊಫೆಷನಲ್ ಮೇಕಪ್ಗಳ ಆರ್ಟಿಸ್ಟ್ಗಳನ್ನು ಕರೆಸಿ ಹೈರ್ ಮಾಡ್ತಾರೆ. ಅಂದರೆ ಎಷ್ಟೊಂದು ಇನ್ವೆಸ್ಟ್ಮೆಂಟು ಇದು. ಆಮೇಲೆ ಅದ್ರ ತಕ್ಕನಂಗೆ
ಬುದ್ಧಿವಂತಿಕೆ ಇರಬೇಕು, ಸಕ್ಸಸ್ ಅನ್ನು ಹ್ಯಾಂಡಲ್ ಮಾಡೋಕ್ಕೂ ಬುದ್ಧಿವಂತಿಕೆ ಇರಬೇಕು, ಆ ಒಂದು ಶಕ್ತಿ ಇರಬೇಕು. ಸಡನ್ ಆಗಿ ಬಂದಾಗ ಅದೇನು ಅರ್ಧರಾತ್ರಿಲಿ ಕೂಡ ಇರುವಾಗ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಹಿಂಗಾಗುತ್ತೆ. ಇದು ಮಕ್ಕಳಾಗಲಿ ದೊಡ್ಡವರಾಗಲಿ ಈಕ್ವಲಿ ಎಫೆಕ್ಟ್ ಆಗ್ತಾ ಇದೆ. ಎಲ್ಲರೂ ಅದಕ್ಕೆ ಅಡಿಕ್ಷನ್ಸ್ಗೆ ಎಷ್ಟು ಮಟ್ಟಿಗೆ ಒಳಗಾಗ್ಬಿಟ್ಟಿದ್ದಾರೆ ಅಂದರೆ ಮದುವೆ ಮನೆ ರೋಡ್ಗಳು ಯಾವ್ದು ಶಾಪಿಂಗ್ ಮಾಡೋದು. ಮೊನ್ನೆ ನಾನೊಂದು ಯಾರೋ ರೀಲ್ಸ್ ಮಾಡಿ ನೋಡಿದ್ದೀನಿ, ಆ ರೋಡ್ಗಳಲ್ಲಿ ನಾವು ನಿಂತ್ಕೊಂಡು ಮಾತಾಡೋಕ್ಕೂ ಹೆದರ್ಕೊಳ್ಳುವಂಥ ಒಂದು ಚಿಕ್ಕಪೇಟೆಯ ಒಂದು ಬ್ಯುಸಿ ರೋಡಲ್ಲಿ ಅವರು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ದ ಲೇಟೆಸ್ಟ್ ಇದು ಟ್ರೆಂಡಿಂಗು. ಓ ಹೇಗಿದೆ ಡೂಯಿಂಗ್ ಇನ್ ಬ್ಯುಸಿ ಚಿಕ್ಕಪೇಟೆ ರೋಡ್ ಅಂತ ಅವ್ರು ಹಾಕಿದಾಗ ಎಲ್ಲರೂ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಇದು ಇಲ್ಲಿಗೆ ನಿಲ್ಲಲ್ಲ, ನಾನೊಂದು ರೀಲ್ಸ್ ಮಾಡಿ ಹಾಕಿದ್ದೀನಿ ನೀನು ನೋಡು ಅಂತ ಹೇಳಿನೂ ಫೋನ್ ಮಾಡಿ ಸಹ ಹೇಳ್ತಿರ್ತಾರೆ. ಈಗ ಅವ್ರು ಇನ್ನೊಬ್ರು ಹೇಗಿದ್ದಾರೆ ಅವ್ರ ಪರಿಸ್ಥಿತಿ ಏನಂತ ಫೋನ್ ಮಾಡಿ ಕೇಳೋರ ಸಂಖ್ಯೆ ಇಲ್ಲ. ನಾನು ರೀಲ್ಸ್ ಮಾಡಿದ್ದೀನಿ ಇನ್ನೊಬ್ರಿಗೆ ಶೇರ್ ಮಾಡು, ಅದೇ ಎಷ್ಟು ಡಿಸ್ಕಷನ್ ಆಗುತ್ತೆ ಅಂದರೆ ಪ್ರೊಡಕ್ಟಿವಿಟಿನೇ ಬಿದ್ದೋಗಿದೆ ಆಲ್ಮೋಸ್ಟ್. ಸೊ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಸಡನ್ ಆಗಿ ಮೂರ್ನಾಲ್ಕು ಜನ ಸೇರಿಕೊಂಡು ರೀಲ್ಸ್ ಮಾಡ್ತಾರೆ, ಈಗ ಮಾಡಬೇಡಿ ಅಂತ ನಾವು ಹೇಳ್ತಾ. ಹೌದು, ಈಗ ನಿಮಗೂ ಅದರಿಂದ ಬೇಜಾರಿಂದ ಹೊರಗಡೆ ಬರಬೇಕು, ಮೊನಾಟನಿ ಏನೋ ಬ್ರೇಕ್ ಮಾಡಬೇಕು ಸರಿ, ಆದರೆ ಇದೇ ಜೀವನ ಆಗಿಬಿಟ್ರೆ ಸಂಪೂರ್ಣ ಈ ಓದೋದ್ರಿಂದ ಹಿಡಿದು ಕೆಲಸ ಮಾಡೋದ್ರಿಂದ ಹಿಡಿದು ಸಂಸಾರದಿಂದ ಹಿಡಿದು ಒಂದು ಅವ್ರ ಮೇಡಮ್ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು, ಪ್ರೈವೇಟ್ ಲೈಫ್ ಅನ್ನೋದೇ ಇಲ್ಲ, ಎಲ್ಲವೂ ಬೀದಿಗೆ ಬಂದಾಗ. ಸೊ ಅದಾದ ನಂತರ ಏನೋ ಇವ್ರು ಹೊರಗಡೆ ಹೋದಾಗ ನಿಮ್ಮ ಜೀವನ ಹಿಂಗಾಗೋಯ್ತಂತೆ ಅಂತ ಈ ರೀತಿ ಮಾತಾಡೋ ಜನ ಇರ್ತಾರೆ. ಸೊ ಅದನ್ನ ಅವ್ರಿಗೆ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸಮಸ್ಯೆಗಳಾದಾಗ. ಸೊ ಹಾಗಾಗಿ ಮೆಂಟಲಿ ಮೋಸ್ಟ್ ಆಫ್ಲಿ ರೀಲ್ಸ್ ಮಾಡೋರ್ಗೂ ಮುಂಚೆನೂ ಒಂದು ಕ್ಲಾಸ್ ತಗೋಬೇಕು ಅನ್ಸುತ್ತೆ. ನಿಮಗೆ ವರ್ಕೌಟ್ ಆದರೆ ಆರಾಮಾಗಿರಿ, ಆಗಲಿಲ್ಲ ಅಂದರೆ ಹೇಗೆ ಡೀಲ್ ಮಾಡಬೇಕು ಅನ್ನೋ ರೀತಿಯಲ್ಲೂ ಮೋಸ್ಟ್ ಆಫ್ಲಿ ಕಲ್ತ್ಕೊಳ್ಳಿ ಹೊಸ ಕಲ್ತ್ಕೊಳ್ಳಿ ಅಂತ ಅದನ್ನು ಹೊಸ ರೀಲ್ಸ್ ಮಾಡಿ ಬಿಡಬೇಕಾಗುತ್ತೆ ಮೋಸ್ಟ್ಲಿ. ಸೊ ಅದ್ರ ಬಗ್ಗೆ ಬಹಳ ಪಾಠ ಮಾಡೋದು ಅಥವಾ ಅವರಿಗೆ ಇನ್ಫಾರ್ಮೇಶನ್ ಕೊಡೋದು ಬಹಳ ಇಂಪಾರ್ಟೆಂಟ್. ವೆರಿ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಈ ತರದ ಅವಘಡಗಳಾಗೋದು ಸರ್ವೇ ಸಾಮಾನ್ಯ ಅಂತ ಅಂತ ಅನ್ಸುತ್ತೆ. ಇಲ್ಲಾದ್ರೆ ಕೊಲೆ ಆಗಿದೆ, ಬೇರೆ ಕಡೆ ಆತ್ಮಹತ್ಯೆಗಳು ಹೋಗಿದೆ, ಗೊತ್ತಿಲ್ಲದಂಗೆ ಸತ್ತೋಗಿದ್ದಾರೆ. ಸೊ ಹಾಗಾಗಿ ತುಂಬಾ ಫೇಮಸ್ ಟಿಕ್ಟಾಕ್ ಅಲ್ಲಿ ಫೇಮಸ್ ಆಗಿದಂತ ವ್ಯಕ್ತಿ ಆ ಒಂದು ಇಂಪಾರ್ಟೆನ್ಸ್ ಅನ್ನ ಹ್ಯಾಂಡಲ್ ಮಾಡಕ್ಕಾಗದೆ ಡಿಪ್ರೆಷನ್ ಹ್ಯಾಂಡಲ್ ಮಾಡಕ್ಕಾಗದೆ ಡೆಲ್ಲಿಯಲ್ಲಿ ನೀವು ನೋಡಿರ್ಬೋದು, ಐದನೇದೋ ಆರನೇದೋ ಫ್ಲೋರ್ ಇಂದ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಈ ತರದೆಲ್ಲ ಸಮಸ್ಯೆಗಳು ನಾವು ನೋಡಬೇಕಾಗುತ್ತೆ. ಅದು ಈ ಸಮಸ್ಯೆಗಳು ನೋಡಕ್ಕಿಂತ ಮುಂಚೆ ಫ್ಯಾಮಿಲಿಗಳು ಸಮಾಜ ನಾವೆಲ್ಲರೂ ಎಚ್ಚೆತ್ಕೊಂಡು ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದು ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಏನೋ ಇತ್ತೀಚೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಸೊ ಈ ಹಿಂದಿನ ದಿನಗಳಲ್ಲಿ ನೋಡೋದಾದ್ರೆ, ಸೊ ಅವರಿಗೆ ಯಾವ್ದು ಮೊಬೈಲ್ಗಳ ಬಗ್ಗೆ ಪರಿಚಯ ಇರಲಿಲ್ಲ ಅಥವಾ ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಇರ್ತಿರಲಿಲ್ಲ, ನಮ್ಮ ಸುತ್ತಮುತ್ತ ಪರಿಸರ ಹೆಂಗಿದೆಯೋ ಅಥವಾ ಅಪ್ಪ ಅಮ್ಮ ನಮ್ಮ ಫ್ರೆಂಡ್ ಸರ್ಕಲ್ ಅಷ್ಟೇ ಇರ್ತಿತ್ತು. ಸೊ ಇತ್ತೀಚೆಗೆ ಇವೆಲ್ಲ ಸೋಷಿಯಲ್ ಮೀಡಿಯಾ ಈ ರೀಲ್ಸು ಇನ್ಸ್ಟಾಗ್ರಾಮ್ ಎಲ್ಲ ಬಂದ ಮೇಲೆ ನಾವು ಮೊನ್ನೆ ಮೊನ್ನೆ ಗಮನಿಸಿದ್ವಿ, ಪಾಕಿಸ್ತಾನ ಇನ್ನೊಬ್ಳು ಸೀಮಾ ಅಂತ ಹೇಳಿ ನಾಲ್ಕು ಜನ ಮಕ್ಕಳನ್ನು ಬಿಟ್ಟು ಇಲ್ಲಿ ಆ ಒಂದು ಪ್ರೀತಿಗೋಸ್ಕರ. ಹೌದು ಅಂದ್ರೆ ನಾನು ಕೇಳೋದು ಅಂದ್ರೆ ಆ ರೀಲ್ಸ್ ನಲ್ಲೇ ಅವ್ರಿಗೆ ಪ್ರೀತಿ ಪ್ರೇಮ ಎಲ್ಲಾನು ಅವ್ರ ಜೊತೆ ಲೈಫ್ ಲಾಂಗ್ ಇರ್ತೀವಿ ಅಂತ ಹೇಳಿ ಇರುವಂತಹ ಸಂಸಾರವನ್ನ ಬಿಟ್ಟು ಬರುವಷ್ಟರ ಮಟ್ಟಿಗೆ ಡಿಪೆಂಡ್ ಆಗ್ತಾರ. ಹಾಗಾದ್ರೆ ಹೆಂಗ್ ನಂಬಿಕೆ, ಆ ನಂಬಿಕೆ ಬರೋದಾದ್ರೆ ಹೆಂಗೆ ಅಂತ ಬರೀ ಜಸ್ಟ್ ಆ ರೀಲ್ಸ್ ನೋಡಿ ಅವ್ರ ಜೊತೆ ಒಂದ್ ಯಾವ್ದೋ ಒಂದು ವಿಡಿಯೋ ಕಾಲೇಜ್ ಮಾಡಿ ಹಾಕ್ಬಿಟ್ರೆ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ, ನಮ್ಗೆ ಪ್ರೀತಿ ಸಿಗುತ್ತೆ ಅನ್ನೋ ಭ್ರಮೇಲ್ ಬರ್ತಾರೆ. ಅದು ರಿಯಾಲಿಟಿ ಅಲ್ಲ. ಈಗ ಅವ್ರು ಏನ್ ಸೀಮಾ ಬಾರ್ಡರ್ ಕ್ರಾಸ್ ಮಾಡಿ ಬಂದ್ರು, ಅವ್ರಿಗೆ ಬರೀ ಸ್ವಲ್ಪ ದಿನಕ್ಕೆ ಮಾತ್ರ ವೀಸಾ ಇತ್ತು, ಅದಾದ ನಂತರ ಅವ್ರಿಗೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಸೊ ಆ ಸಮಸ್ಯೆಗಳು ಜನ ನೋಡೋದೇನಂದ್ರೆ ಓ ಇವತ್ತು ಅವ್ರು ಫೇಮಸ್ ಆಗ್ಬಿಟ್ಟಿದ್ದಾರೆ, ಅವ್ರ ಬಗ್ಗೆ ಎಲ್ಲರೂ ಮಾತಾಡಿದ್ರು ಅಂತ. ಅದಾದ ನಂತರ ಅದೇನು ಬಣ್ಣ ಮಾಸಿದ ನಂತರ ಬದುಕು ಏನು ಅನ್ನೋದು ಎಷ್ಟು ಜನಕ್ಕೆ ಗೊತ್ತಾಗಲ್ಲ, ಗೊತ್ತೇ ಇರಲ್ಲ ಓ ಹಿಂಗಾಗತ್ತೆ ಅಂತ ಹೇಳಿ. ಸೊ ನೀವು ಏನ್ ರೀಲ್ಸು ಅಥವಾ ಯಾವ್ದೋ ಒಂದು ಪರದೆ ಮೇಲೆ ನೋಡ್ತೀರಾ ಅದು ರಿಯಾಲಿಟಿ ಅಲ್ಲ ಅಲ್ಲ ಅಂತ, ಅದಾದ ನಂತರ ರಿಯಾಲಿಟಿ ನಾವು ನೋಡ್ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಅದೇ ನನ್ನ ಪ್ರಶ್ನೆ. ಈಗ ಸಾಮಾನ್ಯವಾಗಿ ಅಪ್ಪ ಅಮ್ಮನೇ ನಂಬಲ್ಲ ಎಷ್ಟೊಂದು ಜನ, ಏನಾದ್ರೂ ಹೇಳಿದೆ ಅಂತಂದ್ರೆ ನನಗೆ ಗೊತ್ತಿದೆ ನೀನೇನು ಹೇಳೋದು ಅಂತ. ಅದು ಹಿಂಗೆ ಗೊತ್ತಿಲ್ಲದೆ ಇರೋರ್ನ ಗಡಿ ದಾಟಿ ದೇಶ ದಾಟಿ ಅದು ಹಿಂಗೆ ಪ್ರೀತಿ ಬಂದ್ಬಿಡತ್ತೆ ಕೇವಲ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತ ನನಗೆ. ಮೇಡಮ್ ಆಗ್ಲೇ ಮೇಡಮ್ ಹೇಳ್ತಾ ಇದ್ರು ಇದೊಂದು ಅಡಿಕ್ಷನ್ ಅಂತ. ಸೊ ಅಡಿಕ್ಷನ್ ಅನ್ನೋದನ್ನ ನಾವು ಯಾವುದಕ್ಕೆ ಬಳಸ್ತೀವಿ ಅಂತಂದ್ರೆ, ಈಗ ಮದ್ಯಪಾನ ಧೂಮಪಾನಕ್ಕೆ ನಾವು ಸಾಮಾನ್ಯವಾಗಿ ಅಡಿಕ್ಷನ್ ಅಂತ ಬಳಸ್ತೀವಿ. ಈಗ ಪುಸ್ತಕ ಓದೋದಕ್ಕೆ ನಾವೆಲ್ಲೂ ಅಡಿಕ್ಷನ್ ಅಂತ ಬಳಸಲೇ ಇಲ್ಲ, ಹಾಬಿ ಅಂತ ಕರಿತೀವಿ ಹೊರತು ಅಡಿಕ್ಷನ್ ಅಂತ ನಾವು ಯಾರಲ್ಲೂ ಕೇಳಿಲ್ಲ. ಸೊ ಹಾಗಾದಾಗ ಇದು ಕೂಡ ಒಂದು ಅಡಿಕ್ಷನ್ ಅಂದ್ರೆ ಒಟ್ಟಾರೆ ಇದು ಒಂದು ನೆಗೆಟಿವ್ ಇದಕ್ಕೆ ನಾವು ಅಡಿಕ್ಷನ್ ಅಂತ ಬಳಸೋದಾದ್ರೆ ಈ ಒಂದು ಸೋಷಿಯಲ್ ಮೀಡಿಯಾನು ಕೂಡ ಹಾಗೇನೆ. ಅಂದ್ರೆ ಇದನ್ನ ಪಾಸಿಟಿವ್ ಆಗಿ ಬಳಸೋರಿಗಿಂತ ನೆಗೆಟಿವ್ ಆಗಿ ಬಳಸುವಂತವ್ರು ಜಾಸ್ತಿ ಆಗ್ತಿದ್ದಾರೆ. ಈಗ ಒಂದು ಹೆಣ್ಮಗಳು ತನ್ನ ಫೋಟೋವನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾಳೆ ಅಂತಂದ್ರೆ ಅದು ಯಾರಿಗೆ ಬೇಕಾದ್ರೂ ಹೋಗುತ್ತೆ, ಈವನ್ ಇನ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್. ಸೊ ಅದರಲ್ಲಿ ಅದನ್ನ ಯಾವ ರೀತಿಲಿ ಬೇಕಾದ್ರೂ ಯಾವ ವ್ಯಕ್ತಿ ಬೇಕಾದ್ರೂ ಬಳಸ್ಕೊಳ್ಬಹುದು ಅಂತಾದ್ರೆ ಎಷ್ಟೋ ಜನ ಫೇಸ್ಬುಕ್ ಫ್ರೆಂಡ್ ಅಂತ ಹೇಳ್ತಾರೆ. ಸೊ ಫೇಸ್ಬುಕ್ ಫ್ರೆಂಡ್ ಎದುರುಗಡೆ ಇರುವಂತಹ ಮನುಷ್ಯನ ನಾವು ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇವತ್ತು ಹೆತ್ತ ತಂದೆನ ನಂಬ್ತಿಲ್ಲ ಮಕ್ಕಳು, ತಾಯಿನ ನಂಬ್ತಿಲ್ಲ ಮಕ್ಕಳು, ಆ ರೀತಿ ಆಗಿದೆ. ಎಷ್ಟೋ ಕಡೆ ಆಸ್ತಿಗಾಗಿ ತಂದೆನ ಸಾಯಿಸಿದ ಮಗ ಅಂತ ನಾವು ನೋಡಿದೀವಿ, ಹೌದಲ್ವಾ? ತಾಯಿಗಾಗಿ ಆಸ್ತಿಗಾಗಿ ತಾಯಿನ ಸಾಯಿಸಿದ ಮಗ ಅಂತಾನು ಕೂಡ ಇತ್ತೀಚೆಗೆ ನಾವು ಕೇಳಿದೀವಿ. ಹಾಗಾದ್ರೆ ಸ್ವಂತ ನಮ್ಮ ಜೊತೆಲಿರೋರ್ನ ನಾವು ನಂಬೋದಕ್ಕೆ ಆಗ್ತಿಲ್ಲ, ಇನ್ನೆಲ್ಲೋ ಇರೋರ್ನ ಹುಡ್ಕೊಂಡು ನಾವು ಹೋಗ್ತೀವಿ ಅಂತ ಅಂದ್ರೆ ಹಾಗಾದ್ರೆ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ?
ಅಂದ್ರೆ ಇಲ್ಲಿ ನಂಬಿಕೆಗಳಿಗಿಂತ ಆ ಒಂದು ಅಡಿಕ್ಷನ್ ಅನ್ನೋದಕ್ಕೆ ನಾವು ಅದಕ್ಕೆ ದಾಸರಾಗ್ಬಿಡ್ತಾ ಇದೀವಿ ನಾವೆಲ್ಲೋ ಒಂದ್ ಕಡೆ ಅಂತ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಈ ರೀತಿಯ ಪ್ರಕರಣಗಳೇನಿದೆಯಲ್ಲ ಇದು ಜಗತ್ ಏನು ಜಗತ್ತಿಗೆ ಪರಿಚಯ ಆಗ್ಬೇಕು. ಈ ರೀತಿ ಒಂದಾಗಿದೆ ಕೇವಲ ಇದೊಂದೇ ಅಷ್ಟೇ ಅಲ್ಲ, ಎಷ್ಟೋ ಜನ ಹೆಣ್ಣು ಮಕ್ಕಳು ಫೋಟೋವನ್ನ ತಗೊಂಡು ಮಿಸ್ ಯೂಸ್ ಮಾಡ್ಕೊಂಡಿರುವಂತದ್ದನ್ನ ನೋಡಿರ್ತೀವಿ. ಈ ತರದ್ದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಆಗ್ತಿರುವಂತದ್ದಾಗಿರು ಕೇವಲ ಹೆಣ್ಣು ಮಕ್ಕಳಿಗೆ ಅಂತಾನೆ ಅಲ್ಲ, ಸಾಕಷ್ಟು ಯುವಕರಿಗೂ ಕೂಡ ಈ ತರದ ತೊಂದರೆಗಳಾಗಿದೆ. ಆನ್ಲೈನ್ ಕಾಲ್ ಏನು ವಿಡಿಯೋ ಕಾಲ್ ಅಂತ ಬರುತ್ತೆ, ಅದರಲ್ಲಿ ಅವ್ರನ್ನ ಇದ್ ಮಾಡ್ತಾರೆ, ಮಿಸ್ ಯೂಸ್ ಮಾಡ್ತಾರೆ, ಅಥವಾ ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ, ಹನಿ ಟ್ರ್ಯಾಪ್ ಸಾಕಷ್ಟು ಕೇಳಿದೀವಿ. ಹಾಗಾದ್ರೆ ಇದು ಅದರಲ್ಲೂ ಇದು ಕೂಡ ಒಂದು ಫೇಸ್ಬುಕ್ ಫ್ರೆಂಡ್ ಅಂತ ಹೇಳ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ ಅಂತ ಹೇಳ್ತಾರೆ, ಫಾಲೋವರ್ಸ್ ಅಂತ ಹೇಳ್ತಾರೆ. ನಾವು ಫಾಲೋ ಮಾಡ್ತಿದ್ವಿ ಯಾರನ್ನ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ನಾವು ಫಾಲೋ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ಅವ್ರು ಮಾಡುವಂತ ಎಲ್ಲ ಕೆಲಸಗಳು ಒಳ್ಳೇದಾಗಿರ್ತಿತ್ತು, ಆದ್ರೆ ಇವತ್ತು ಹಾಗಿಲ್ಲ, ಪ್ರತಿಯೊಬ್ಬರಿಗೂ ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾದ್ರೆ ಪ್ರತಿಯೊಬ್ಬರು ಏನ್ ಮಾಡ್ತಿದ್ವಿ ಹಾಗಾದ್ರೆ ನಾವು ಎಲ್ರಿಗೂ ಫಾಲೋವರ್ಸ್ ಹೇಗೆ ಬರ್ತಿದ್ದಾರೆ ಅಂದ್ರೆ ನಿನ್ನನ್ನು ಫಾಲೋ ಮಾಡು ನಾನು ಇನ್ನೊಂದು ಫಾಲೋ ಮಾಡ್ತೀನಿ, ಇದು ಫಾಲೋವರ್ ಅಂದ್ರೆ ಇದಕ್ಕೊಂದು ಅರ್ಥನೇ ಇಲ್ಲ ಅಲ್ವಾ. ಸೊ ಹಾಗಾದ್ರೆ ಒಟ್ಟಾರೆ ಹೇಳೋದಾದ್ರೆ ಇದು ಅಷ್ಟು ಒಳ್ಳೆಯ ಬೆಳವಣಿಗೆ ಇಲ್ಲ ಅಂತ ಅನ್ಸುತ್ತೆ. ಮಾರಕ ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರಿಯುತ್ತೆ ಅದರಲ್ಲಿ ಎಷ್ಟು ಅಡ್ವಾಂಟೇಜ್ ಇರುತ್ತೆ ಡಿಸ್ಅಡ್ವಾಂಟೇಜ್ ಕೂಡ ಅಷ್ಟೇ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ, ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆಯಾಗಿರೋದು ಇತ್ತೀಚಿನ ದಿನಗಳಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವ ವಿಚಾರಗಳೇನಪ್ಪ ಅಂತ ಹೇಳಿದ್ರೆ, ಇವರು ಜೀವಕ್ಕಿಂತ ಹೆಚ್ಚಾಗಿ ರೀಲ್ಸ್ಗಳನ್ನ ಮಾಡೋದಕ್ಕೆ ಯಾಕೆ ಮುಂದಾಗ್ತಾ ಇದ್ದಾರೆ. ಈ ರೀಲ್ಸ್ಗಳಿಂದ ಸಾವು ನೋವುಗಳಾಗ್ತಾ ಇದೆ, ಅನುಮಾನಗಳು ಜಾಸ್ತಿ ಆಗ್ತಾ ಇದೆ, ಸಂಸಾರಗಳೇ ಹಾಳಾಗ್ತಾ ಇದೆ ಅಂದ್ರೂ ಕೂಡ ಸಂಸಾರಕ್ಕಿಂತ ಹೆಚ್ಚಾಗಿ ಈ ರೀತಿಯಾದಂತಹ ಅಡಿಕ್ಷನ್ ಬೇಕಾ ಅನ್ನೋದು ಒಂದು ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಸೊ ಏನು ಮಾಡ್ಲಿಕ್ಕೆ ಆಗಲ್ಲ, ಪ್ರತಿಯೊಬ್ಬರು ಕೂಡ ಆ ಗೀಳಿಗೆ ಬಿದ್ದಿರೋದ್ರಿಂದ ಸೊ ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನು ಯಾರು ಕೂಡ ಸರಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಪದ್ಮಕ್ಷಿ ಮೇಡಮ್, ಇನ್ನು ಸಾಮಾನ್ಯವಾಗಿ ಏನು ಅಂತಂದ್ರೆ ನಾವು ಸಾಕಷ್ಟು ನೋಡಿರ್ತೀವಿ, ಸೊ ರಾತ್ರೋರಾತ್ರಿ ಫೇಮಸ್ ಆಗಿರೋರು ಇದ್ದಾರೆ. ಸೊ ಇದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ರಾನು ಮಂಡಲ್ ನೋಡಿದ್ರೆ ಆಕೆ ಎಲ್ಲೋ ಕುತ್ಕೊಂಡು ಹಾಡು ಹೇಳ್ತಿದ್ದೋಳು, ಬೆಳಗ್ಗೆ ಕಣ್ಣು ಮುಚ್ಚಿ ಬೆಳಗ್ಗೆ ಆಗುವಷ್ಟರಲ್ಲಿ ಫುಲ್ ಆಕೆ ದೊಡ್ಡ ಮಟ್ಟದ ಸಿಂಗರ್ ಅನ್ನೋ ಲೆವೆಲ್ಗೆ ಬಿಂಬಿಸ್ಕೊಳ್ತಾರೆ. ಇನ್ನೊಂದು ಕಚ್ಚಾ ಬಾದಾಮ್ ಸಾಂಗ್, ಕಡಲೆಕಾಯಿ ಮಾರ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದಂಗೆ ಎಲ್ಲ ಟ್ರೆಂಡಿಂಗ್ ಇಮಿಡಿಯೇಟ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ಅದು ಎಷ್ಟು ಬೇಗ ಪೀಕಿಗೆ ಹೋದ್ರು ಅಷ್ಟೇ ಬೇಗ ವಾಪಸ್. ಸೊ ಏನ್ ಹೇಳ್ತೀರಿ ಈ ತರದ ಇನ್ಸಿಡೆಂಟ್? ಎಷ್ಟು ಬೇಗ ಪೀಕ್ಗೆ ಹೋದ್ರು ಸೈಡ್ ಇಟ್ಬಿಡೋಣ, ಎಷ್ಟು ಬೇಗ ಬಿದ್ದೋದ್ರು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು, ಈಗ ರಾಣು ಮಂಡಲ್ ಅನ್ನೋ ವ್ಯಕ್ತಿಗೆ ಆ ಸಕ್ಸಸ್ ಅನ್ನು ಸಹ ಹ್ಯಾಂಡಲ್ ಮಾಡಕ್ ಆಗ್ಲಿ, ಯಾರೋ ಮಾತಾಡಕ್ ಹೋದಾಗೆಲ್ಲ ವಿಚಿತ್ರವಾಗಿ ಬಿಹೇವ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನೀವು ಫೇಮಸ್ ಆಗ್ತೀರಾ ಸರಿ, ಅದಾದನ್ನ ಯಾವ ರೀತಿ ಫೇಮಸ್ ಆಗ್ತೀರಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ಸಸ್ಟೈನಬಿಲಿಟಿ, ಯಾವುದೇ ಕೆಲಸ ಮಾಡಿದ್ರು ಪ್ರಪಂಚದಲ್ಲಿ ಸಸ್ಟೈನಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಅವ್ರು ನಾನು ಈ ಸಮಾಜದಲ್ಲಿ ಹೇಗಿರ್ತೀನಿ, ಇನ್ನೊಬ್ಬರ ಬದುಕಲ್ಲಿ ಹೇಗೆ ನಾನು ಬೆಳಕಾಗ್ತೀನಿ, ಯಾರಿಗೆ ಹೇಗೆ ಸಪೋರ್ಟ್ ಮಾಡ್ತೀನಿ, ವೆರಿ ಇಂಪಾರ್ಟೆಂಟು. ಈ ಗಾಂಧೀಜಿ ಅಂತವರೆಲ್ಲರೂ ಅಂಥವ್ರನ್ನು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಜನ ಈ ಕೆಲವೊಂದು ಮಕ್ಕಳಂತೂ ಗಾಂಧೀಜಿ ಯಾರು ಅಂದ್ರೆ ಗೂಗಲ್ ಮಾಡಿ ನೋಡ್ತೀವಿ ಅನ್ನೋ ತರದಲ್ಲಿ ಕೆಲವು ಬರ್ಲಿದ್ದಾರೆ. ಆ ಮಟ್ಟಕ್ಕೆ ಆಗಿದ್ದಾರೆ ಅಂದ್ರೆ ಏನೂ ಗೊತ್ತಿಲ್ಲ, ಹಿಂದೆ ಮುಂದೆ ಗೊತ್ತಿಲ್ಲ. ಇವತ್ತು ಯಾವ್ದೋ ಒಂದು ವಿಡಿಯೋ ಬಂತು, ಎಲ್ಲರೂ ಅದನ್ನು ಫಾರ್ವರ್ಡ್ ಮಾಡಿದ್ರು. ಆಮೇಲೆ ಎಲ್ಲರೂ ಜನನು ಹಂಗೇನೆ, ಅವ್ರಿಗೆ ಯಾಕೋ ಇಷ್ಟ ಬಂದಾಗ ಚೆನ್ನಾಗಿ ಫಾರ್ವರ್ಡ್ ಮಾಡ್ಬಿಡ್ತಾರೆ, ಅದಾದ್ಮೇಲೆ ನಿಂತು ಹೋದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರ, ಸಮಸ್ಯೆ ಅದಾಗತ್ತೆ. ಅದಾದ ನಂತರ ನೀವು ರೀಲ್ಸ್ ಮಾಡಿಬಿಡಿ ಅಂತ ನಾವು ಹೇಳಿಲ್ಲ. ಆಯ್ತು, ನಾನು ಇಷ್ಟು ಸಮಯ ಒಂದು ದಿನದ 24 ಗಂಟೆಯಲ್ಲಿ 1 ಗಂಟೆ ನಾನು ರೀಲ್ಸ್ ಮಾಡಕ್ ಇಡ್ತೀನಿ, ಸರಿ ಆಯ್ತು ಇಡಿ, ಯಾಕಂದ್ರೆ 24 hours ಇದೆ. ಅದಾದ ನಂತರ ಬೇರೆ ಎಲ್ಲ ಕೆಲಸಗಳಿಗೆ ಹೇಗೆ ನಾನು ನಿಭಾಯಿಸ್ತೇನೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವರೊಂದು ತಾಯಿ ಆಗಿದ್ದಾರೆ, ಅವರ ಮಗಳಿಗೆ ಎಷ್ಟು ಸಮಯ ಕೊಟ್ಟರು, ಗಂಡನಿಗೆ ಎಷ್ಟು ಸಮಯ ಕೊಟ್ಟರು, ತಂದೆನೂ ಇದ್ದಾರೆ ಅವ್ರಿಗೆ ಎಷ್ಟೇ ಸಮಯ ಕೊಟ್ಟರು, ಮತ್ತು ಇವರು ಏನು ಉದ್ಯೋಗ ಏನು ಮಾಡ್ತಿದ್ರು, ಉದ್ಯೋಗ ಮಾಡಿದ್ರು ಮನೇಲಿದ್ರು ಮನೇಲಿ ಸಾಕಷ್ಟು ಕೆಲಸ ಇರ್ತವೆ, ಅದನ್ನೆಲ್ಲ ಏನು ಮಾಡಿದ್ರು ಅನ್ನೋದು ವೆರಿ ಇಂಪಾರ್ಟೆಂಟು. ಅದನ್ನ ಸರಿಯಾಗಿ ನಿಭಾಯಿಸಿದ್ರ ಇಲ್ವಾ, ಆ ಮಗುವಿಗೆ ಟೈಮ್ ಸರಿಯಾಗಿ ಅಡುಗೆ ಮಾಡಿದ್ರ, ಈಗ ಅವ್ರ ಊರಲ್ಲಿ ಸ್ವಿಗ್ಗಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಬೆಂಗಳೂರಲ್ಲಿ ಮತ್ತು ಬೇರೆ Tier 1, Tier 2 ಸಿಟಿಗಳಲ್ಲಿ ಸ್ವಿಗ್ಗಿ ಇದೆ. ಸೊ ಎಲ್ಲ ಈ ರೀಲ್ಸ್ ಮಾಡೋರ್ಗೆ ಅದಂತೂ ವರದಾನ ಆಗೋಗಿದೆ. ಏನು ಮಾಡದೆ ಹೋದ್ರೂ ಅದನ್ನು ರೀಲ್ಸ್ ಮಾಡ್ತಾರೆ, ಸ್ವಿಗ್ಗಿಯಿಂದ ಬಂದಂತ ಅಡುಗೆಯನ್ನು ಓಪನ್ ಮಾಡಿ ತೋರಿಸಿ ಇದು ನನಗೆ ಬಂದಿದ್ದು ಅನ್ನೋದು ರೀಲ್ಸ್ ಮಾಡ್ತಾ ಇದಾರೆ. ಇದು ಪ್ರಶ್ನೆ ಅವ್ರು ಮಾಡೋದಲ್ಲ, ಇಂಥವ್ ಏನೇನೋ ಬೇಡದೆಲ್ಲ ಕುತ್ಕೊಂಡು ನೋಡ್ತಾರಲ್ಲ ಜನ, ಅದನ್ನು ನಾವು ಪ್ರಶ್ನೆ ಮಾಡ್ಲೇಬೇಕು. ಎಷ್ಟು ಒಟ್ಟಕ್ಕೆ ಅಂದ್ರೆ ನೀವು ನಿಮ್ಮ ಫೋನಲ್ಲಿ ಆ ಡಿಜಿಟಲ್ ವೆಲ್ಬೀಯಿಂಗ್ ಅನ್ನೋ ಒಂದು ಸೆಟ್ಟಿಂಗ್ಸ್ ಅನ್ನು ನೋಡಿದಾಗ ಕೆಲವೊಬ್ಬರೆಲ್ಲ 1 ದಿನದಲ್ಲಿ 9 ಗಂಟೆಗಳು 12 ಗಂಟೆಗಳು 14 ಗಂಟೆಗಳು ಮೊಬೈಲ್ ಯೂಸ್ ಮಾಡಿರೋ ಸಂಖ್ಯೆ ಇದೆ. ಸೊ ಹಾಗಾಗಿ ಬರೀ ಮಾಡೋ ರೀಲ್ಸ್ ಮಾಡೋರಷ್ಟೇ ನಾವು ಇಲ್ಲಿ ಬ್ಲೇಮ್ ಮಾಡೋದ್ರ ಬದಲು ರೀಲ್ಸ್ ನೋಡೋರು ಈಕ್ವಲಿ ಅದಕ್ಕೆ ಅವರು ನೋಡ ಯಾರು ನೋಡೋದೇ ಇಲ್ಲ ಅಂದ್ರೆ ಯಾರಿಗೆ ಮಾಡ್ತಾರೆ. ಸೊ ಸಮಸ್ಯೆ ಅಲ್ಲೂ ಇದೆ. ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಮ ಮನೆಯಲ್ಲಿ ಮನೆಯಿಂದ ಹೊರಗಡೆ ಹೋದ್ರೆ ನನ್ನ ಗಂಡಿಗೆ ಇಷ್ಟನೇ ಆಗಲ್ಲ ಅಂತ ಹೇಳಿ ನಾನು ಒಂದು ಮೊಬೈಲ್ ತಂದ್ಕೊಟ್ಬಿಟ್ರು, ಆಮೇಲೆ ನಾನು ಅದನ್ನ ನೋಡಕ್ಕೆ ಸೋಚ್ಕೊಂಡು ಇವಾಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದ್ರೆ ಅವ್ರು ಮಾತಾಡಿಸ್ತಾ ಇದ್ರು
ಅವ ಗಂಡ ಬಂದು ಹೇಳೋದು ಮುಂಚೆದಾನೆ ಏನು ಅವಳೇ ಬಂದು ಬಂದು ಮಾತಾಡ್ಸೋಳು, ಈಗ ನಾನು ಮಾತಾಡ್ಸಿದ್ರು ಉತ್ತರನೇ ಕೊಡಲ್ಲ, ಎಷ್ಟೊತ್ತಾದ್ರೂ ರೆಸ್ಪಾಂಡ್ ಮಾಡಲ್ಲ, ನನಗ್ ಬೇಡ ಮಕ್ಳಿಗೂ, ಮಕ್ಳು ತಟ್ಟಿ ತಟ್ಟಿ ಮಾತಾಡ್ಸ್ರೆ ಸುಮ್ನೆ ಕುತ್ಕೋ ಇರೋ ವೇಟ್ ಮಾಡೋ ಅಂತ ಹೇಳಿ ಹೇಳೋರಿದ್ದಾರೆ. ಇದು ರೀಲ್ಸ್ ಅಲ್ಲ, ಧಾರಾವಾಹಿಗಳಿಗೂ ಅದೇ ತರ ಇದೆ. ಅದು ಸ್ವಲ್ಪ ಸ್ವಲ್ಪ ಎಲ್ಡರ್ ಜನರೇಷನ್ಸ್ 50-55 ವಯಸ್ಸಿನವರು ಅದನ್ನ ನೋಡ್ತಿರ್ತಾರೆ. ಏನೇ ಮಾಡಿ ನಾವೆಲ್ಲರಿಗೂ ಇಂಥದ್ ಮಾಡಬೇಡಿ ಅಂತಿಲ್ಲ, ಇದಿರೋದೆಲ್ಲ ಇನ್ಫಾರ್ಮೇಶನ್ ಪಾಸ್ ಮಾಡೋಕ್ಕೂ ಮತ್ತೆ ಎಂಟರ್ಟೈನ್ಮೆಂಟ್ಗೆನೆ. ಆದ್ರೆ ಎಷ್ಟು ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಯಾರೋ ಒಬ್ರು ಒಂದು ಕೋಟ್ ಹೇಳಿದ್ರು, ನೀವು ಆ ರೀಲ್ಸ್ ನೋಡ್ಬೇಕಾದ್ರೆ ಎಲ್ಲ ರಿಪಿಟೇಷನ್ ಆಫ್ ದ ಸೇಮ್ ಕೋಟ್ಸ್, ಡಿಫ್ರೆಂಟ್ ಡ್ರೆಸ್ಸಿಂಗ್ ಅಥವಾ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಅಂದ್ರೆ, ನೀವು ವಾಪಸ್ ಅದನ್ನ ನೋಡಿರ್ತಾರಲ್ಲ ಜನ, ಅವ್ರನ್ನ ಹೇಳು ಅಂತ ಕೇಳಿ, ಅವ್ರಿಗೆ ಹೇಳಕ್ ಬರಲ್ಲ. ಅಂದ್ರೆ ಒಂದು ಕೋಟ್ ಅನ್ನ ಅರ್ಥ ಮಾಡಿಸ್ಕೊಂಡು ಹೇಳಕ್ಕೆ ಬರ್ದಿರೋನು ಆ ಕೋಟ್ ಅನ್ನ ಬದುಕಲ್ಲಿ ಇನ್ನೇನು ಅಳವಡಿಸ್ಕೊಳ್ತಾನೆ. ಸೊ ಈ ತರದ ಅಡಿಕ್ಷನ್ಸ್ಗೆ ಬರೀ ರೀಲ್ಸ್ ಮಾಡೋರ್ನಷ್ಟೇ ಬ್ಲೇಮ್ ಮಾಡೋದ್ರ ಬದಲು ಅಷ್ಟನ್ನೇ ಜಾಸ್ತಿಯಾಗಿ ನೋಡೋರನ್ನು ನಾವು ಈಕ್ವಲ್ ಆಗಿ ಬ್ಲೇಮ್ ಮಾಡ್ಬೇಕಾಗತ್ತೆ. ನೋಡಬೇಡಿ ನಾವು ಹೇಳ್ತಿಲ್ಲ, ಇದಕ್ಕೆ ನಿಗದಿತವಾದಂತ ಒಂದು ಸಮಯ ಇಟ್ಟು ಅದಕ್ಕೆ ಸಂಪೂರ್ಣ ಆ ಒಂದು ಗಂಟೆಯಲ್ಲಿ ಏನ್ ಬೇಕಾದ್ರೂ ನೀವು ರೀಲ್ಸ್ಗೆ ಡೆಡಿಕೇಟೆಡ್ ಟೈಮ್ ಮಾಡಿಬಿಟ್ಟು ಅದಾದ ನಂತರ ನನ್ನ ನಿಜ ಜೀವನದಲ್ಲಿ ಏನು, ಕೆಲವರು ಡಯಾಬಿಟಿಸ್ ಬಂದ್ಬಿಡುತ್ತೆ, ಒಬೆಸಿಟಿ ಬಂದ್ಬಿಡುತ್ತೆ, ನೀವು ಆಕ್ಟಿವ್ ಆಗಿರ್ಬೇಕು ಅಂತ ರೀಲ್ಸ್ ಮಾಡ್ತಾರೆ. ಅದಾದ ನಂತರ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ನೋಡಿದ್ರೆ ಏನು ಮಾಡಿರಲ್ಲ, ಮನೆ ಮಂದಿ ಹೊರಗಡೆ ಅವ್ರು ಬರೀ ತಿನ್ನೋದೇ ಹೊರಗಡೆ. ರೀಲ್ಸ್ ಅಲ್ಲಿ ನೋಡೋ ಹೇಳುವಂಥದ್ದು ನನಗೆ ಪರಿಚಯದ ವ್ಯಕ್ತಿ ಮಾಡಿರೋದು ನೋಡಿರೋದು, ನಾನು ಹೇಳ್ತಾ ಇರೋದು ಅಲ್ಲಿ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ರೀಲ್ಸ್ ಅಲ್ಲಿ ತೋರಿಸ್ತಾ ಇರೋದು. ಇವ್ರ ಮನೆಗೆ ರೆಗ್ಯುಲರ್ ಆಗಿ ಸ್ವಿಗ್ಗಿ ಬಂದು ಡೆಲಿವರಿ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ನೀವು ಹೇಳೋದನ್ನಾದ್ರೂ ಫಾಲೋ ಮಾಡಿ, ಸ್ವಲ್ಪ ಆ ಒಳ್ಳೆ ವಿಚಾರಗಳು ಎಲ್ಲವನ್ನೂ ಅಲ್ಲ, ಒಳ್ಳೆ ವಿಚಾರಗಳನ್ನು ಫಾಲೋ ಮಾಡಿ. ಇಟ್ ಹ್ಯಾಸ್ ಟು ಬಿ ಲೈಫ್ ಆಫ್ ರಿಯಾಲಿಟಿ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇವತ್ತು ಎಷ್ಟು ಮಟ್ಟಿಗೆ ಆಗಿದೆ ಅಂತ ಆಗಿದೆ ಅಂದ್ರೆ ಮೇಡಮ್, ಅಪ್ಲೋಡ್ ಎಷ್ಟು ಮಟ್ಟಿಗೆ ಮಾಡ್ತಿದೀವಿ ಅಂತಂದ್ರೆ, ಇನ್ ಕೇಸ್ ನಾವೀಗ ಅಪ್ಲೋಡ್ ಮಾಡ್ತಿದೀವಿ ಅಂತ ನಾವು ಹೊರಗಡೆ ಹೋದ್ರು ನಾವು ಇಂಥದೇ ಜಾಗದಲ್ಲಿ ಇದೀವಿ ಅನ್ನೋದನ್ನ ಅಪ್ಲೋಡ್ ಮಾಡ್ತೀವಿ. ಅದೇ ಯಾರೋ ಹೇಳ್ತೀವಿ ಸೋಷಿಯಲ್, ನಮ್ಗೆ ಎಲ್ಲಿ ಫೋನ್ ಮಾಡಿ ತಿಳ್ಕೋಬೇಕಾಗಿಲ್ಲ, ಅವ್ರು ಎಲ್ಲಿ ಸ್ಟೇಟಸ್ ಗಳು ಹಾಕಿರ್ತಾರೋ ಅಲ್ಲಿ ಓಕೆ ಈ ಜಾಗದಲ್ಲಿ ಇದಾರೆ ಇವ್ರು ಇವತ್ತು ಗ್ಯಾರಂಟಿ ಸಿಗಲ್ಲ, ಸ್ಟೇಟಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ. ಸ್ಟೇಟಸ್ ಜಾಗದಲ್ಲಿ ಏನೋ ಸಿಗುತ್ತೆ, ಬಟ್ ಮನೆಯಲ್ಲಿ ಯಾರು ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಡುತ್ತಲ್ಲ. ಇವನ್ ಹೋಲ್ ಫ್ಯಾಮಿಲಿ ಹೊರಗಡೆ ಹೋಗಿದ್ದಾರೆ, ಸೊ ಅಲ್ಲೇನಾದ್ರೂ ಒಂದು ಸ್ಟೇಟಸ್ ಹಾಕ್ತಾರೆ ಅಥವಾ ಒಂದು ರೀಲ್ಸ್ ಮಾಡ್ತಾರೆ ಅಂತ ಓಕೆ ಇವ್ರ ಮನೆಯಲ್ಲಿ ಇವತ್ತು ಯಾರು ಇಲ್ಲ, ಸೊ ಅದು ಕನ್ಫರ್ಮ್ ಆಯ್ತು. ಅದನ್ನು ಕೆಲವರೆಲ್ಲ ಯಾವ ಮಟ್ಟಕ್ಕೆ ಹಾಕಿರ್ತಾರೆ ಅಂದ್ರೆ, ನಾಟ್ ಗೋಯಿಂಗ್ ಟು ಬಿ ಅಟ್ ಹೋಮ್ ಫಾರ್ ದ ನೆಕ್ಸ್ಟ್ 15 ಡೇಸ್, ಸುಂದರವಾಗಿ ಹಾಕಿರ್ತಾರೆ. ನೀನ್ 15 ದಿನ ಆರಾಮಾಗಿ ನಮ್ಮ ಮನೆಗೆ ಬಂದು ಸಂಸಾರ ಮಾಡ್ಬಿಟ್ಟು ಹೋಗು ಅನ್ನೋ ರೀತಿಯಲ್ಲೂ ಇನ್ಫಾರ್ಮೇಶನ್ ಹಾಕಿರ್ತಾರೆ. ನಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡೋದು ಬೇಕಿಲ್ಲ. ಆಮೇಲೆ ಕೆಲವರೆಲ್ಲ ಚೆಕ್ಡ್ ಇನ್ ಟು ಕಾಫಿ ಡೇ, ಚೆಕ್ ಇನ್ ಟು ಡ್ರಿಂಕಿಂಗ್. ನೀವು ಕುತ್ಕೊಂಡು ಯಾವ್ದೋ ಜಾಗದಲ್ಲಿ ಕಾಫಿ ಕುಡ್ಕೋತಾ ಇದೀರಾ ಅಂತ ಹೇಳಿ ಇನ್ನೊಬ್ರು ಏನು ಬೇಕೈತೆ. ಸೊ ಇದನ್ನ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಎಸ್ಪೆಷಲಿ ನಾವು ಹೇಳೋದು, ಇಲ್ಲಿ ನಾವು ಇದೀವಿ, ನಾನು ಅಲ್ಲೇ ಇದೀವಿ, ನಾನು ಸ್ವಲ್ಪ ತಿರುಗಿ ಇರ್ತೀವಿ ಅನ್ನೋದೆಲ್ಲ ಹಾಕಿದಾಗ ಬೇರೆ ಸಮಸ್ಯೆ ಮಾಡೋರಿಗೆ ನೀವಾಗ ನೀವೇ ದಾರಿ ಮಾಡ್ಕೊಟ್ಟು ಅಂತದೆಲ್ಲ ಸ್ವಲ್ಪ ಹುಷಾರಾಗಿರಿ ಅಂತಾನೆ ನಾವು ಹೇಳ್ಬೇಕು. ಎಕ್ಸಾಕ್ಟ್ಲಿ ಮೇಡಮ್. ಇಲ್ಲ ಅವ್ರ ಹಿಂಗಾಗಿದೆ ಅಂತ ಅಂದ್ರೆ ಓಕೆ ಇದೆಲ್ಲ ಬಿಟ್ಬಿಡಿ, ಮನೇಲಿ ಕೂತಾಗ್ಲೂ ಅಷ್ಟೇ, ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, 4 ಜನ ಇದಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಕುತ್ಕೊಂಡು ಮಾತನಾಡ್ತಾ ಇದ್ರು. ಹೌದು, ಅಟ್ಲೀಸ್ಟ್ ಮೊಬೈಲ್ ಇಲ್ಲ ಅಂತ ಟೈಮ್ನಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟಿಗೆ ಇಲ್ಲ ಅಂತ ಟೈಮ್ನಲ್ಲಿ ಅಟ್ಲೀಸ್ಟ್ ಟಿವಿ ನೋಡ್ತಾ ಇದ್ರು, ಕುತ್ಕೊಂಡು ಒಟ್ಟಾಗಿ ಮೂವಿ ನೋಡ್ತಾ ಇದ್ರು, ಮಾತುಕತೆ ಇರ್ತಿತ್ತು. ಬಟ್ ಈಗ ಟಿವಿ ಆನ್ ಆಗಿರುತ್ತೆ, ಎಲ್ಲರೂ 4 ಜನ ಇದ್ರು, 4 ಜನ ಕೈಯಲ್ಲಿ ಮೊಬೈಲ್ ಇರುತ್ತೆ, ಅಲ್ಲಿ ಟಿವಿಲೇ ಒಂದು ಓಡ್ತಿರುತ್ತೆ, ಅವ್ರ ಪಾಡಿಗೆ ಅವ್ರು ಏನೋ ಒಂದು ಟಿವಿ ನೋಡ್ತಿರ್ತಾರೆ, 4 ಜನ ಕುತ್ಕೊಂಡು ಟಿವಿ ನೋಡಿದಾಗ ಮೊಬೈಲ್ ನೋಡ್ತಿರ್ತಾರೆ, ಆಮೇಲೆ ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ, ಫೀಲಿಂಗ್ ಲೋನ್ಲಿ ಲೋನ್ಲಿ ಅಂತ. ಏನ್ ಆಗ್ತದೆ ಅಂತ ಹಾಗಾದ್ರೆ ಮೇಡಮ್, ಇದೇ 20 ವರ್ಷಗಳ ಹಿಂದೆ ಹೇಗಿತ್ತು ಅಂತಂದ್ರೆ, ಲೈಫ್ ಮನೆಯಲ್ಲಿ ಏನು ಗೃಹಿಣಿ ಆದಂತವ್ರಿಗೆ ಸಾಕಷ್ಟು ಕೆಲಸಗಳಿರ್ತಿತ್ತು, ಅವರಿಗೆ ಬಿಡುವು ಅನ್ನೋದೇ ಇರಲಿಲ್ಲ. ಆದರೂ ಕೂಡ ಅಂತಹ ಬಿಡುವಿನ ಸಮಯದಲ್ಲೂ ಕೂಡ ಕರಕುಶಲ ವಸ್ತುಗಳನ್ನು ತಯಾರು ಮಾಡ್ತಿದ್ರು, ಬುಟ್ಟಿ ಹೆಣಿತಾ ಇದ್ರು, ಅಥವಾ ಮನೆಗೆ ಏನೇನು ಬೇಕು ಎಲ್ಲಾನು ಮಾಡ್ಕೊಳ್ತಾ ಇದ್ರು. ಸೊ ಅವರಿಗೆ ಸಮಯ ಇಲ್ಲ ಅಂದ್ರೂ ಕೂಡ ಬಿಡುವು ಅನ್ನೋದು ಅವ್ರಿಗೆ ಇರ್ತಿತ್ತು. ಬಟ್ ಇವತ್ತು ಹಾಗಿಲ್ಲ, ಇವತ್ತು ಅವ್ರು ಯಾವುದೇ ಕೆಲಸಗಳನ್ನ ಮಾಡ್ತಿಲ್ಲ, ಯಾಕಂದ್ರೆ ಎಲ್ಲ ಯಂತ್ರೋಪಕರಣಗಳಿದೆ. ಇವನ್ ಒಂದು ಮಿಕ್ಸಿಂದ ಹಿಡಿದು ಒಂದು ಫ್ರಿಡ್ಜ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಯಂತ್ರೋಪಕರಣ ಅಂತ ಬಂದಿದೆ. ಹಾಗಾದಾಗ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಮಾಡೋದು ಕೆಲಸ ಇಲ್ಲ ಅಂತ ಆಯ್ತು ಒಂದು, ಅಥವಾ ಹೊರಗಡೆ ಹೋಗೋದಕ್ಕೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಅಂತ ಆಯ್ತು. ಲೈಕ್ ಒಂದು ಕೆಲಸಕ್ಕೆ ಹೋಗಿದ್ರೆ ಅಟ್ಲೀಸ್ಟ್ ಎಂಗೇಜ್ ಆಗ್ತಿದ್ರೇನೋ, ಅಟ್ಲೀಸ್ಟ್ ಇನ್ಯಾವುದೋ ಕೆಲಸಗಳಲ್ಲಿ ಭಾಗಿಯಾಗಿದ್ದಿದ್ರೆ ಅವರು ಆ ಥರ ಫೀಲ್ ಆಗ್ತಿರ್ಲಿಲ್ವೇನೋ. ಸೊ ಲೋನ್ಲಿ ಅಂತ ಯಾವಾಗ ಫೀಲ್ ಆಗುತ್ತೆ ಅಂತಂದ್ರೆ ಅವ್ರಿಗೆ ಯಾವುದೇ ಕೆಲಸಗಳಲ್ಲಿ ಅವ್ರು ಎಂಗೇಜ್ ಆಗದೇ ಇದ್ದಾಗ. ಸೊ ಅಂತ ಸಮಯದಲ್ಲಿ ಅವರಿಗೆ ಈ ತರದ ಆಕರ್ಷಣೆಗಳು ಶುರುವಾಗುತ್ತೆ, ಮತ್ತೆ ಆ ಕೊಡುವಂತಹ ಲೈಕ್ಸ್ ಅಂಡ್ ಫಾಲೋವರ್ಸ್ ಏನಿದಾರಲ್ವ, ಸೊ ಅವ್ರು ಇನ್ನಷ್ಟು ಉತ್ತೇಜನಗೊಳಿಸ್ತಾರೆ, ನೀವು ಇನ್ನಷ್ಟು ಮಾಡಿ ಅಂತ. ಸೊ ಇದರಿಂದಾಗಿ ಅವ್ರು ಎಲ್ಲೋ ಒಂದ್ ಕಡೆ ಅಡಿಕ್ಟ್ ಆಗೋದ್ರಿಂದ ಆ ಒಂದು ಫ್ಯಾಮಿಲಿ ಅಥವಾ ಒಂದು ಸ್ಪೇಸ್ ಅನ್ನೋದು ಏನಾಗುತ್ತೆ ಅದು ಕಳ್ಕೊಳ್ತಾ ಹೋಗ್ತಾರೆ. ಆದ್ರೆ ಇದು ಈಗ ಇರ್ಲಿಲ್ಲ, ಇದೇ 20 ವರ್ಷದಿಂದ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇರುವಂತಹ ಎಲ್ಲರೂ ಕೂಡ ಒಟ್ಟಿಗೆ ಕೂರ್ತಿದ್ರು, ಒಟ್ಟಿಗೆ ಊಟ ಮಾಡ್ತಿದ್ರು, ಒಟ್ಟಿಗೆ ಸಮಯವನ್ನ ಕಳೀತಾ ಇದ್ರು. ಒಂದು ಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮನೆಗೆ ಸೇರ್ತಾ ಇದ್ರು. ಆದ್ರೆ ಇವತ್ತು ನಾವು ಎಷ್ಟು ಹಬ್ಬಗಳಲ್ಲಿ ಅಥವಾ ಎಷ್ಟು ಕಾರ್ಯಕ್ರಮಗಳಲ್ಲಿ ಮನೆಗಳಿಗೆ ಹೋಗಿ, ಅಲ್ಲ ಮನೆಗಳಲ್ಲಿ ಎಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಿದ್ದೀವಿ, ಒಂದು ಪಾರ್ಟಿ ಹಾಲ್ಗೆ ಬರ್ತಾರೆ, 10 ಮಿನಿಟ್ ಊಟ ಮಾಡ್ತಾರೆ, ವಿಶ್ ಮಾಡ್ತಾರೆ, ಹೋಗ್ತಾರೆ. ಇವತ್ತಿನ ಇದು ಹೀಗಿದೆ. ಆದ್ರೆ ಹಿಂದೆಲ್ಲ ಆಗಿರ್ತಿಲ್ಲ, ಒಂದು ಮದುವೆ ಅಂತಂದ್ರೆ 2-3 ದಿನ ಮುಂಚೆ ಬಂದು ಮನೇಲಿ ಇರ್ತಿದ್ರು, ಎಲ್ಲರೂ ಒಟ್ಟಿಗೆ ಒಂದು ಸಂಭ್ರಮ ಇರ್ತಿತ್ತು. ಆದ್ರೆ ಇವತ್ತು ನಾವು ನಮ್ಮ ಮಕ್ಕಳನ್ನ ಹೊರಗಡೆ
ಎಕ್ಸಾಕ್ಟ್ಲಿ ಮೇಡಮ್. ಇನ್ನೊಂದು ಮೇಡಮ್, ಫೈನಲ್ ಆಗಿ ಏನ್ ಕೇಳಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ರೀಲ್ಸ್ ಅನ್ನ ಓಪನ್ ಮಾಡಿದಾಗ ಕೆಲವೊಂದು ನಗೋ ಲೆವೆಲ್ ಇರುತ್ತೆ, ಹೊಟ್ಟೆ ಹುಣ್ಣು ಆಗೋ ಲೆವೆಲ್ಗೆ ನಗ್ತೀವಿ. ಅವ್ರು ಆಡೋ ವಿಚಿತ್ರ ಚಿತ್ರ ವಿಚಿತ್ರ ಭಂಗಿಗಳಾಗಿರ್ಲಿ ಅಥವಾ ಅವ್ರಿಗೆ ಏನ್ ಅನ್ಸುತ್ತೋ ಏನು, ನಮಗಂತೂ ನಗು ಬರುತ್ತೆ. ಬಟ್ ಅದನ್ನೇ ಅವ್ರು ಪಾಸಿಟಿವ್ ತಗೊಳ್ತಾರೆ, ಅದು ಓಕೆ, ಅವರ ಪಾಸಿಟಿವಿಟಿ ತೋರಿಸುತ್ತೆ ಅದ್ರಲ್ಲಿ ಓಕೆ. ಇನ್ನು ಕೆಲವರಿಗೆ ವರ್ಸ್ಟ್ ಕಮೆಂಟ್ ಬಂದಿರುತ್ತೆ, ಇನ್ನು ಎಷ್ಟೊಂದು ಜನ ಹೇಳ್ತಾರೆ ನಮ್ಮ ಇಂಡಿಯನ್ ಕಲ್ಚರ್ನ ಹಾಳು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ವರ್ಸ್ಟ್ ಆಗಿ ಕೂಡ ಕೆಲವರು ಪ್ರಫಾರ್ಮ್ ಮಾಡ್ತಾರೆ, ಅಷ್ಟೆಲ್ಲ ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ಅವ್ರು ಮಾಡೋದು ಮಾತ್ರ ಬಿಡೋದಿಲ್ಲ, ಇನ್ನು ಹೆಚ್ಚು ಮಾಡ್ತಾರೆ ಹೊರತು ಕಡಿಮೆ ಮಾಡೋದಿಲ್ಲ. ಯಾಕೆ ನೆಗೆಟಿವ್ ಬಂದರೂ ಕೂಡ ನಾವು ಗುರುತಿಸ್ಕೊಳ್ಬೇಕು ಅಷ್ಟೇ, ಪಾಸಿಟಿವ್ ನೆಗೆಟಿವ್ ಒಟ್ಟಿನಲ್ಲಿ ನಾನು ಇರಬೇಕು ಅಷ್ಟೇನಾ. ಎನಿ ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ, ಪಾಸಿಟಿವ್ ಅಥವಾ ನೆಗೆಟಿವಿಟಿ. ಆಮೇಲೆ ನಿನ್ ನೋಡಿದ್ವಿ ನಿನ್ ಮುಖ ನೋಡುವಂತಾನು ಹಾಕಿರ್ತಾರೆ. ಹೌದು, ಅವ್ರು ಇವ್ರಂದ್ರೆ ನೋಡಿದ ಅವ್ರು ನನ್ ಮುಖ ನೋಡಿದ್ರು ಒಟ್ಟಲ್ಲಿ ನೋಡ್ಬೇಕು ಅಷ್ಟು ನೋಡ್ಬೇಕು. ಅವ್ರು ಬೈತಾ ಇದಾರೆ, ರಿಯಾಲಿಟಿ ಯಾರು ನೀನೇನ್ ಹಿಂಗಾಡ್ತಾ ಇದೀಯಾ, ನಿನ್ ಮುಖ ಕನ್ನಡಿ ನೋಡ್ಕೋಗು ಅಂತ ಯಾರು ಹೇಳಿದ ತಕ್ಷಣ ನಮ್ಗೆಲ್ಲ ಒಂದ್ ಮಿನಿಮಮ್ 3-4 ದಿನ ಏನಾದ್ರು ಬೇಜಾರಾಗ್ತಿತ್ತು, ಯಾಕೋ ಹಿಂಗ್ ಹೇಳ್ಬಿಟ್ರಲ್ಲ ಹಂಗಿಲ್ಲ. ಓ ನನ್ ಮುಖ ನೋಡು ಅಂತ ಹೇಳಿದ್ರು, ಅಲ್ಲೂ ಕೆಲವರೆಲ್ಲ ಕೆಲವರೆಲ್ಲ ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅಂದ್ರೆ, ಎನಿಥಿಂಗ್ ಅವ್ರು ಬೇಕಾದ ರೀತಿಯಲ್ಲಿ ತಗೊಳ್ಳೋದು. ಓ ನಿನ್ ಮುಖ ನೋಡೋದು ಅಂತ ಹೇಳಿದ್ರು ಅಂದ್ರೆ ನನ್ ಮುಖ ಮೆಚ್ಕೊಡ್ರು ಅನ್ನೋ ರೀತಿಯಲ್ಲಿ ಹೇಳಿದ್ರು ಅನ್ನೋ ತರದಲ್ಲಿ. ಈ ಕಮೆಂಟ್ ಮಾಡೋರು ಅಷ್ಟೇನೆ, ಸುಮ್ನೆ ಮಾಡ್ಬೇಕಲ್ಲ ಅಂತಾನು ಮಾಡಿರ್ತಾರೆ ಕೆಲವೊಬ್ರಲ್ಲ. ಹಂಗಾಗಿ ಅವರಿಗೂ ಸಹ ಪಬ್ಲಿಸಿಟಿ ಬೇಕು. ಆ ಕಮೆಂಟ್ ಮಾಡೋರು ಎಷ್ಟೋ ಜನ ನಾನು ಮಾಡಿರೋ ಕಮೆಂಟ್ಗೆ ಲೈಕ್ ಕೊಡಿ ಅಂತ ಹೇಳಿನೂ ಮಾಡಿರ್ತಾರೆ. ಈ ಲೈಕ್ ನಿಮ್ಮ ಬದುಕು ಇನ್ನೊಬ್ಬರ ಬರೀ ಲೈಕ್ ಒತ್ತೋದ್ರಲ್ಲಿ ಇದೆ ಅಷ್ಟೇ ಬಿಟ್ಟು, ನಿಜವಾಗ್ಲೂ ನಿಮ್ಮ ಬದುಕನ್ನು ಅವ್ರು ಲೈಕ್ ಮಾಡ್ತಾ ಇದಾರೋ ಇಲ್ವಾ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ರೋಲ್ ಮಾಡೆಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಒಂದು ಕಂಪ್ಲೀಟ್ ಸಮಾಜ ಬೆಳವಣಿಗೆ ಆಗಕ್ಕೆ. ನಮ್ಗೆ ಮುಂಚೆ ರೋಲ್ ಮಾಡೆಲ್ಸ್ ಯಾರು ಅಂದ್ರೆ APJ ಅಬ್ದುಲ್ ಕಲಾಂ, ಯಾರೋ ಒಬ್ರು ಆ ಥರದ ರೋಲ್ ಮಾಡೆಲ್ ಇಟ್ಕೊಂಡು ನಾನು ಏನೋ ಅವ್ರು ಮಾಡಿದ್ರಲ್ಲಿ ನಾನು 10% ಅದ್ರ ಕೆಲಸ ಮಾಡ್ಬೇಕಪ್ಪ ನಂಗೆ ಖುಷಿ ಇರುತ್ತೆ ಅಂತ ಇರ್ತಿತ್ತು. ಇವತ್ತು ರೋಲ್ ಮಾಡೆಲ್ಸ್ ಎಲ್ಲ ಯಾವ ಥರ ಅಂದ್ರೆ ಟಿಕ್ಟಾಕ್ ಸ್ಟಾರ್ಸ್, ಅವ್ರಿಗೆ ರೋಲ್ ಮಾಡೆಲ್. ನಾನು ಅವ್ರಿಗೆ ಇಷ್ಟು ಮಿಲಿಯನ್ ಫಾಲೋವರ್ಸ್ ಇದಾರೆ, ನಾನು ಒಂದು ಟಿಕ್ಟಾಕ್ ಮಾಡಿ ಅಟ್ ಲೀಸ್ಟ್ ನಾನು 1000 ಫಾಲೋವರ್ಸ್ ಮಾಡ್ಬೇಕು. ಆಮೇಲೆ ಇವ್ರಿಗೆ ಟ್ರೈನಿಂಗ್ ಮಾಡೋ ರೀತಿಯಲ್ಲಿ ಹೇಳ್ಕೊಡೋರು ಹೆಂಗಿರ್ತಾರೆ ಅಂದ್ರೆ, ಏ ಫಸ್ಟ್ ಮಾಡಾಕು, 3 ಜನ ನೋಡಿದ್ರು ಪರವಾಗಿಲ್ಲ, 4 ಜನ ನೋಡಿದ್ರು ಪರವಾಗಿಲ್ಲ, ನೋಡ್ತಾ ನೋಡ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಈ ನೋಡ್ತಾ 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 ಅಂದ್ರೆ ಇವ್ರು ಮಾಡ್ತಾ ಮಾಡ್ತಾ ಹೋಗ್ತಾ ಇದಾರೆ ಅಂತಾನೆ ಅರ್ಥ. ಅವಶ್ಯಕತೆ ಮೀರಿದ ಮಾಡಿದ ನಂತರ ತುಂಬಾ ಚೆನ್ನಾಗಿ ಮೇಡಮ್ ಹೇಳಿದ್ರು, ಅವಶ್ಯಕತೆ ಮೀರಿದ ಮೇಲೆ ಅಮೃತನು ವಿಷ ಆಗುತ್ತೆ, ಖಂಡಿತ. ಹೌದು, ಇದು ಎಷ್ಟು ಮಟ್ಟಿಗೆ ಕೆಲವೊಂದು ರೀಲ್ಸ್ ವಾಕರ್ಗೆ ಬರ್ಸುತ್ತೆ ಅಂದ್ರೆ ಇವ್ರು ಏನಕ್ಕೆ ಹಿಂಗ್ ಮಾಡ್ತಾರೆ ಅಂತ. ಹೌದು, ನಾವ್ ನೋಡ್ಬೇಕಾದ್ರೆ ಜನರಲ್ಲ ಕೆಲವೊಂದ್ಸತಿ ಅನ್ಕೊಳ್ಳೋದು, ಯಾಕೆ ಇವ್ರ ಮನೆಯವರು ಏನು ಕೇಳಲ್ವಾ ಅಂತ. ಮನೆಯವರು ಕೇಳದನ್ನ ಇವ್ರು ಮೀರ್ಬಿಟ್ಟಿರ್ತಾರೆ. ಮನೆಯವ್ರು ಕೇಳಕ್ಕಾರೆ ನಿನ್ಗೇನು ಮಾಡ್ತಾ, ನೀನ್ ಸುಮ್ನೆ ನೋಡು ಶೇರ್ ಮಾಡೋದ್ ಕಲಿ, ಆ ತರದೆಲ್ಲ ಅಂದಿರ್ತಾರೆ. ಸೊ ಹಾಗೆ ಹೆಚ್ಚು ಕಡಿಮೆ ಈ ಅಡಿಕ್ಷನ್ಸ್ ಯಾವ್ದೇ ಇರ್ಬೋದು, ಅದು ಟಿಕ್ಟಾಕ್ ಇರ್ಬೋದು, ಡ್ರಗ್ ಅಡಿಕ್ಷನ್ಸ್ ಇರ್ಬೋದು, ಯಾವುದೇ ಆದ್ರೂ ಯಾವುದೇ ತರದ ಅಡಿಕ್ಷನ್ಸ್ ವ್ಯಕ್ತಿಯಲ್ಲಿ ಇದ್ದಾಗ ಮನೆ ಮಂದಿ ಹೆಲ್ಪ್ಲೆಸ್ ಆಗ್ಬಿಡ್ತಾರೆ, ಯಾಕಂದ್ರೆ ಅವ್ರು ಅಷ್ಟು ಅಡಿಕ್ಟ್ ಆಗ್ಬಿಡ್ತಾರೆ, ಅವ್ರ ಮಾತುಗಳನ್ನು ಕೇಳ್ತಿರಲ್ಲ. ಸೊ ಸಾಧ್ಯವಾದಷ್ಟು ಅವ್ರ ಜೊತೆ ಸಮಯವನ್ನ ಕಳೀರಿ. ಎಷ್ಟೋ ಜನ ಹೆಣ್ಮಕ್ಳು ಈ ಟಿಕ್ಟಾಕ್ ಮೇ ಬಿ ಈ ಹುಡುಗಿಗೂ ಅವಳಿಗೆ ಅಪ್ರಿಸಿಯೇಷನ್ ಬರ್ತಿದ್ ಬೇಕಿತ್ತೇನೋ, ಎಲ್ಲೋ ಒಂದ್ ಕಡೆ ಅವ್ರ ಸಂಬಂಧ ಸರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆ ಅಪ್ರಿಸಿಯೇಷನ್ ಒಳಗ್ ಬೇಕಿತ್ತು, ಆ ಪ್ರೀತಿ ಒಳಗ್ ಬೇಕಿತ್ತೇನೋ, ಈ ರೀತಿ ಮಾಡ್ತಿದ್ಲು ಅಂತ ಅನ್ಸುತ್ತೆ. ಏನಾದ್ರೂ ಮಾಡಿ, ನಿಮ್ಮ ಮೂಲಭೂತ ಕರ್ತವ್ಯಕ್ಕೆ ಸಮಯ ಕೊಡಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಮ್ಯಾಮ್, ಸಾಕಷ್ಟು ವಿಚಾರಗಳನ್ನ ಇಷ್ಟೊತ್ವರೆಗೂ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಕೂಡ ಇಬ್ಬರಿಗೂ. ನೋಡಿದ್ರಲ್ಲ ವೀಕ್ಷಕರೆ, ನಮ್ಗೆ ಎಷ್ಟು ಈ ಸೋಷಿಯಲ್ ಮೀಡಿಯಾ ಆಗಲಿ ಮತ್ತೊಂದು ಇನ್ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ, ನಮಗೆ ಎಷ್ಟು ಉಪಯೋಗಿಸ್ಕೊಳ್ಬೇಕು ಅಷ್ಟು ಉಪಯೋಗಿಸ್ಕೊಂಡ್ರೆ ಹಿತಮಿತವಾಗಿದ್ರೆ ಎಲ್ಲವೂ ಕೂಡ ಒಳ್ಳೆಯದು. ಅತಿ ಆದರೆ ಅಮೃತವು ವಿಷ ಅನ್ನೋ ಹಾಗೆ ಪ್ರತಿಯೊಂದು ಕೂಡ ಹೆಚ್ಚಿಗೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಜೀವಕ್ಕೆ ಗೊತ್ತಾಗುತ್ತೆ, ಸಂಸಾರಗಳು ಹಾಳಾಗೋ ಮಟ್ಟಿಗೆ ಹೋಗುತ್ತೆ. ಸೊ ಈ ವಿಚಾರದಲ್ಲಿ ಬಹಳ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಹೇಳ್ತಾ ಈ ಸ್ಪೆಷಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.